ಜಿಲ್ಲಾ ಸಂಚಾರ, ಸಭೆ ಸಮಾರಂಭಗಳು, ಪ್ರತಿಭಟನೆಗಳು ಮತ್ತು ಚಳುವಳಿಗಳು, ಸಾವು ನೋವುಗಳು, ರಾಜಕೀಯ ದೊಂಬರಾಟಗಳು, ಜನಸಾಮಾನ್ಯರ ಕಷ್ಟ ಸುಖಗಳು, ಪ್ರಚಲಿತ ವಿದ್ಯಮಾನಗಳು ಮತ್ತು ಘಟನೆಗಳ, ಜಿಲ್ಲೆಯ ಎಲ್ಲ ತಾಲೂಕುಗಳ ಸಂಕ್ಷಿಪ್ತ ಮಾಹಿತಿಯುಳ್ಳ ಸುದ್ದಿಯೇ ಜಿಲ್ಲಾ ಸಂಚಾರ. ಪ್ರತಿ ಭಾನುವಾರ ರಾತ್ರಿ 7 ಗಂಟೆಗೆ. ಮಂಡ್ಯ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಕರ್ನಾಟಕ ಏಕೀಕರಣ 60ರ ಸಮಾರಂಭಕ್ಕೆ ಅಭಿನಂದಿತರಾದ ಡಾಕ್ಟರ್ ಜಿ ಮಾದೇಗೌಡ, ಎಚ್ಡಿ ಚೌಡಯ್ಯ, ಎಎನ್ ಪ್ರಕಾಶ್ಗೌಡರು ರೈತ ಸಭಾಂಗಣದಿಂದ ಗಾಂಧಿ ಭವನದವರೆಗೆ ಮೆರವಣಿಗೆ ಮುಖಾಂತರ ಬಂದರು. ಈ ಸಂದರ್ಭದಲ್ಲಿ ಕಾಳೇಗೌಡ ನಾಗವಾರ, ಎಚ್ಡಿ ಚೌಡಯ್ಯ, ಜಿ ಮಾದೇಗೌಡ, ಪ್ರಕಾಶ್ ಗೌಡ, ಎಚ್ ಎ ವೆಂಕಟೇಶ್, ಎ ಗಣೇಶ್, ರವಿಶಂಕರ್, ಅಂಜನಾ ಶ್ರೀಕಾಂತ್, ರವಿಕುಮಾರ್ ಚಾಮಲಾಪುರ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು. ನಗರದ ಗಾಂಧಿ ಭವನದಲ್ಲಿ ಡಾಕ್ಟರ್ ಶುಭಶ್ರೀ ಪ್ರಸಾದ್ ರವರ ಪುಸ್ತಕಗಳ ಬಿಡುಗಡೆ ಸಮಾರಂಭ ನಡೆಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ ಮಾನಸ ಗಂಗೋತ್ರಿಯ ನಿರ್ದೇಶಕರಾದ ಡಾಕ್ಟರ್ ಪ್ರೀತಿ ಶುಭಚಂದ್ರ ಮತ್ತು ಪ್ರಸಿದ್ಧ ಕವಿಗಳು ನಿವೃತ್ತ ಕನ್ನಡ ಪ್ರಾಧ್ಯಾಪಕರಾದ ಡಾಕ್ಟರ್ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಹಾಗೂ ಸಾಹಿತಿಗಳಾದ ನಿವೃತ್ತಿ ಪ್ರಾಂಶುಪಾಲರಾದ ಡಾಕ್ಟರ್ ಲೀಲಾ ಅಪ್ಪಾಜಿಯವರು ಸಮಾರಂಭವನ್ನು ಉದ್ಘಾಟಿಸಿ ಪುಸ್ತಕಗಳನ್ನು ಬಿಡುಗಡೆ ಮಾಡಿ ಮಾತನಾಡಿದರು. ನನ್ನ ಮತ್ತೆ ಶುಭಶ್ರೀಯವರ ಭೇಟಿಯಾದವರು ಯೋಗಾಯೋಗ ಗುರು ಮತ್ತೆ ಶಿಷ್ಯ ಸಂಬಂಧಕ್ಕೆ ಒಂದು ಆಧ್ಯಾತ್ಮಿಕ ಆಯಾಮ ಇದೆ. ಗುರು ತನ್ನ ಬಳಗಿನ ಸಾರ ಸತ್ವವನ್ನು ನೀಡೋದಕ್ಕೆ ವರ್ಷಕ್ಕೆ ಶಿಷ್ಯ ತುಂಬಿಕೊಳ್ಳಕ್ಕೆ ಕೂಡ ನಿರೀಕ್ಷೆ ಮಾಡಬಹುದು. ಯಾವುದೇ ಒಂದು ಕ್ಷಣದಲ್ಲಿ ಅದು ಸನ್ಮಾನಿಸಲಾಯಿತು.
ಮೇಡಮ್. ಮೇಡಮ್ ಹೂ ಕುಚ್ಚು ಒಂದು ಸ್ವಲ್ಪ ಮೇಡಮ್, ಮುಂದೆ ಬನ್ನಿ ಮೇಡಮ್, ದಯವಿಟ್ಟು ಮುಂದೆ ಬನ್ನಿ. ಮುಂದೆ ಬನ್ನಿ, ಪಕ್ಕ ಬನ್ನಿ ಸರ್, ಪಕ್ಕ ಬನ್ನಿ. ಓಕೆ ಸರ್, ಹಾಗೆ ಸರ್, ರೆಡಿ ಸರ್, ಮಾರಿ ಡ್ರಾಪ್ ಮಾಡಿ ಒಂದು ನಿಮಿಷ. ಈ ಸಂದರ್ಭದಲ್ಲಿ ಪ್ರಸಿದ್ಧ ಕಥೆಗಾರರು, ಆಕಾಶವಾಣಿ ಮೈಸೂರಿನ ಕಾರ್ಯಕ್ರಮ ನಿರ್ವಾಹಕರು ಹೆಚ್ಐ ಅಬ್ದುಲ್ ರಶೀದ್, ಶುಭಶ್ರೀ ಪ್ರಸಾದ್ ರವರ ಕುಟುಂಬ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ನಗರದ 7ನೇ ಕ್ರಾಸ್ ಕುವೆಂಪು ನಗರದಲ್ಲಿ ಅಷ್ಟಾಂಗ ಮಾರ್ಗ ಧ್ಯಾನ ಕೇಂದ್ರವನ್ನು ಮಹಾಬೋಧಿ ಪ್ರಧಾನ ಕಾರ್ಯದರ್ಶಿಗಳಾದ ಪೂಜ್ಯ ಭಂತೆ ಆನಂದ ಮಹಾತೇರರವರು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು. ನಂತರ ಧ್ಯಾನದ ಬಗ್ಗೆ ತಿಳಿ ಹೇಳಿದರು. ನಿಮ್ಮ ಮನಸ್ಸನ್ನ ಉಸಿರ ಸಾಕಷ್ಟು ಸಮಯ ಇದೆ. ನಿಧಾನವಾಗಿ ನಿಮ್ಮ ಮನಸ್ಸನ್ನ ಉಸಿರಾಟದ ಕಡೆ ತೆಗೆದುಕೊಂಡು ಬನ್ನಿ. ಈ ಸಂದರ್ಭದಲ್ಲಿ ಜೇತವನ ಪೂಜ್ಯ ಭಂತೆ ಮನೋರಕ್ಷಿತ ಥೇರ, ಬೋಧಿದತ್ತ ಭಂತೆಜಿ, ವರಜ್ಯೋತಿ ಭಂತೆಜಿ, ಧರ್ಮಲೋಕ ಭಂತೆಜಿ, ಧರ್ಮಪ್ರಿಯ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಕಾವೇರಿ ತೀರ್ಥೋದ್ಭವ ಅನ್ನ ಸಂತರ್ಪಣಾ ಸಮಿತಿಯ ಜಿಟಿ ಭಕ್ತವತ್ಸಲರವರು 17ರಂದು ನಡೆಯಲಿರುವ ಕಾವೇರಿ ತೀರ್ಥೋದ್ಭವ ಹಾಗೂ ಅನ್ನ ಸಂತರ್ಪಣೆಯ ಬಗ್ಗೆ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ತಲಕಾವೇರಿಯಲ್ಲಿ ನಡೆಯತಕ್ಕಂಥ ಕಾವೇರಿ ತೀರ್ಥೋದ್ಭವದಂದು ಅದು ಯಾವಾಗಲೂ 17ನೇ ತಾರೀಕು ಜರುಗುತ್ತದೆ. ಈ ತೀರ್ಥೋದ್ಭವದ ಸಮಯ ಮಾತ್ರ ಅಂದರೆ ಅದನ್ನು ಮುಹೂರ್ತ ಅಂತ ಹೇಳ್ತೀವಿ, ಅದು ಮಾತ್ರ ಚೇಂಜ್ ಆಗ್ತಾ ಇರ್ತದೆ. ಒಂದೊಂದು ಸತಿ ಬೆಳಗಿನ ಜಾವ 6 ಗಂಟೆ ಬರುತ್ತೆ, ಮತ್ತೊಮ್ಮೆ ಮಧ್ಯಾಹ್ನ ಬರುತ್ತೆ, 12 ಗಂಟೆ ರಾತ್ರಿ ಬರೋ ವಿಚಾರಗಳು ಉಂಟು. ಈ ನಿಟ್ಟಿನಲ್ಲಿ ನಾವು ಈ ಸಂದರ್ಭದಲ್ಲಿ ಕೊಡಗಿನಲ್ಲಿ ನಡೀತಕ್ಕಂಥ ಈ ತೀರ್ಥೋದ್ಭವ ಸಮಯದಲ್ಲಿ ಅನ್ನಸಂತರ್ಪಣೆ ಕಾರ್ಯಕ್ರಮವನ್ನು 2000ನೇ ಇಸವಿಯಿಂದ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಈ ಅನ್ನಸಂತರ್ಪಣೆ ಕಾರ್ಯಕ್ರಮದಲ್ಲಿ ನಮ್ಮ ಮಂಡ್ಯ ಜಿಲ್ಲೆಯ ಜನತೆ ಎಲ್ಲರೂ ಸಹ ಅವರ ಕೈಲಾದಷ್ಟು ಧನ ಸಹಾಯ ಮತ್ತು ದವಸ ಧಾನ್ಯಗಳ ಸಹಾಯ ತರಕಾರಿಯಿಂದ ಎಲ್ಲ ಸಹಾಯವನ್ನು ಸಹ ಮಾಡ್ತಾರೆ. ಈ ಸಮಾರಂಭವನ್ನು ನಾವು ಕೊಡಗಿನ ನಮ್ಮ ಅಲ್ಲಿಯ ಸ್ನೇಹಿತರಾದಂಥ ವಿಜಯೇಂದ್ರ ಮತ್ತು ನಾಮದತ್ ಮಾಜಿ ಜಿಲ್ಲಾ ಪಂಚಾಯತ್ ಮೆಂಬರ್ಗಳು ಇವರ ಸಹಯೋಗದೊಂದಿಗೆ ಅವರ ನಡೆಸತಕ್ಕಂಥ ಶಾಲೆಯ ಮಕ್ಕಳು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮಗೆ ಅಲ್ಲಿ ಕೈ ಜೋಡಿಸಿ ಅವರು ನಮ್ಮ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಸಫಲಗೊಳಿಸಿದ್ದಾರೆ. ಈಗ ಒಂದು 2013ನೇ ಇಸವಿಯಿಂದ 2 ವರ್ಷಗಳ ಕಾಲ ಯಾವುದೋ ಒಂದು ತೊಂದರೆ ಕಾರಣ ಬೇರೆ ಕಾರಣಗಳಿಂದ ಅಲ್ಲಿ ಅನ್ನಸಂತರ್ಪಣೆ ಕಾರ್ಯಕ್ರಮಗಳನ್ನ ನಾವು ನಿಲ್ಲಿಸಬೇಕಾಗಿ ಬಂದಿರ್ತೇವೆ. ಈ ವಿಚಾರವಾಗಿ ಅಲ್ಲಿನ ಜನತೆ ಅಂದರೆ ಕೊಡಗು ಏಕೀಕರಣ ಸಮಿತಿಯವರು ಸಹ ನಮ್ಮನ್ನ ಕರೆದು ಹೋದ ಬಾರಿ ನೀವು ಬಂದು ಮಾಡಲೇಬೇಕು ಅಂತ ನಮಗೆ ಆಹ್ವಾನಿಸಿ ಅವರ ಬ್ಯಾನರ್ ಅಡಿಯಲ್ಲಿ ನಮ್ಮ ಬ್ಯಾನರ್ ಅನ್ನು ಹಾಕಿ ನಾವು ಇಲ್ಲಿಂದ ದವಸ ಧಾನ್ಯ ಎಲ್ಲ ತೆಗೆದುಕೊಂಡು ಹೋಗಿ ಕೊಟ್ಟು ಅವರ ಬ್ಯಾನರ್ ಅಡಿಯಲ್ಲಿ ನಾವು ಕಾರ್ಯಕ್ರಮವನ್ನ ಮಾಡಿ ಬಂದಿರ್ತೇವೆ. ಆದರೆ ಈ ಬಾರಿ ಮೊದಲು ನಾವು ಹೇಗೆ ಮಾಡ್ತಿದ್ದೋ ಅದೇ ರೀತಿಯಲ್ಲಿ ಈ ಒಂದು ಸಮಾರಂಭ ಅಥವಾ ಈ ಒಂದು ಕಾರ್ಯಕ್ರಮವನ್ನು ಹಾಗೆ ನಡೆಸ್ಕೊಂಡು ಹೋಗೋಣ ಅಂತ ಈ ಸಭೆಯಲ್ಲಿ ಇದನ್ನ ನಾವು ತೀರ್ಮಾನ ಮಾಡಿ ಮುಂದೆ ಕೊಡಗು ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಮತ್ತು ಅಲ್ಲಿಯ ಜನತೆ ನಮಗೆ ಯಾರು ನಮಗೆ ಸಹಕಾರ ನೀಡಿದ್ರು ಅವರು ಮತ್ತು ಜಿಲ್ಲಾ ಪಂಚಾಯತ್ ಸಿಇಒ ಹಾಗೂ ಅಲ್ಲಿಯ ಎಸ್ ಪಿ
ಪೊಲೀಸ್ ವರಿಷ್ಠಾಧಿಕಾರಿಗಳು ಸೇರಿ ಸಭೆಯನ್ನು ಮಾಡಿ ನಮಗೆ ಮೊದಲು ನೀಡಿದ್ದಂಥ ಜಾಗವನ್ನು ಕ್ಲೀನ್ ಮಾಡಿಸಿ ನೀರಿನ ವ್ಯವಸ್ಥೆ ಹಾಗೂ ವಿದ್ಯುತ್ ವ್ಯವಸ್ಥೆ ಜಿಲ್ಲಾ ಪಂಚಾಯತ್ ವತಿಯಿಂದ ಮಾಡಿಕೊಡಬೇಕು ಎಂದು ಮನವಿಯನ್ನು ಕಳಿಸಿಕೊಟ್ಟಿದ್ದೇವೆ. ಈ ಸಂದರ್ಭದಲ್ಲಿ ಎಂ ಸಿದ್ದರಾಮಯ್ಯ, ಸುಜಾತ ಸಿದ್ದಯ್ಯ, ರಘು ಮತ್ತಿತರರು ಉಪಸ್ಥಿತರಿದ್ದರು. ನಗರದ ಗಾಂಧಿ ಭವನದಲ್ಲಿ ಚೀನಾ ವಸ್ತುಗಳನ್ನು ಬಹಿಷ್ಕರಿಸೋಣ ಅಭಿಯಾನದ ಜಿಲ್ಲಾ ಸಮಾವೇಶ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಜಿಲ್ಲಾ ಪಂಚಾಯತ್ ಸದಸ್ಯರಾದ ಶ್ರೀ ಎನ್ ಶಿವಣ್ಣ ಉದ್ಘಾಟಿಸಿದರು. ಈ ಕುರಿತು ಬಿಎಂ ಕುಮಾರಸ್ವಾಮಿ ಮಾತನಾಡಿದರು. ಅಂದಿನ ಪ್ರಧಾನಮಂತ್ರಿಗಳಾಗಿದ್ದಂತ ರಾಜೀವ್ ಗಾಂಧಿ ಅವರು ಚೈನಾ ದೇಶಕ್ಕೆ ಹೋಗ್ತಾರೆ. ಹೋಗಿ ಚೈನಾ ದೇಶಕ್ಕೆ ಹೋಗಿ ಈ ಗಡಿ ಸಮಸ್ಯೆ ಏನಿದೆ, ಚೈನಾಕ್ಕೂ ನಮಗೂ 3,500 ಕಿಲೋಮೀಟರ್ ಉದ್ದದ ಗಡಿ ಇದೆ. ಯಾವ ಗಡಿಯೂ ಕೂಡ ನಿರ್ದಿಷ್ಟವಾಗಿಲ್ಲ. ಇಲ್ಲಿ ತನಕ ನಮ್ಮದು, ಅಲ್ಲಿಂದ ಮುಂದಕ್ಕೆ ನಿಮ್ಮದು ಅಂತ ಎಲ್ಲೂ ನಿರ್ದಿಷ್ಟವಾಗಿಲ್ಲ. ಚೈನಾಕ್ಕೆ ಇದನ್ನು ನಿರ್ದಿಷ್ಟ ಮಾಡಿಕೊಳ್ಳೋ ಇಷ್ಟವೂ ಇಲ್ಲ. ಆ ಗಡಿ ವಿವಾದ ಇದ್ದೇ ಇರಬೇಕು. ಯಾಕೆಂತಂದ್ರೆ ಆ ಗಡಿ ವಿವಾದ ಇದ್ರೆ ಇವತ್ತು ಲಡಾಖ್ನಲ್ಲಿ 500 ಸೈನಿಕರು ಚೈನಾದವರು ಬಂದು ನುಗ್ಗುತ್ತಾರೆ, ನಮ್ಮ ಸೈನಿಕರಿಂದ ಓಡಿಸ್ತಿದ್ದಾಗೆ ಈ ಕಡೆಯಿಂದ ಅರುಣಾಚಲ ಪ್ರದೇಶ ನುಗ್ಗುತ್ತಾರೆ, ಇಲ್ಲಿಂದ ಓಡಿಸಿದ್ರೆ ಆ ಕಡೆ ಡೊಕ್ಲಾಂಗ್ನಲ್ಲಿ ನುಗ್ಗುತ್ತಾರೆ. ಭಾರತಕ್ಕೆ ಹಗಲು ಇರುಳು ಕಾಟ ಕೊಡ್ತಾನೆ ಇರಬೇಕಾದ್ರೆ ಈ ಗಡಿ ವಿವಾದ ಇತ್ಯರ್ಥ ಆಗಬಾರದು ಅಂತ ಚೈನಾದ ಬಹಳ ಮುಖ್ಯವಾದಂತಹ ಉದ್ದೇಶ. ಆಗ ರಾಜೀವ್ ಗಾಂಧಿ ಅವರಿಗೆ ಗೊತ್ತಾಗುತ್ತೆ ಗಡಿ ವಿವಾದ ಮಾತಾಡಿ ಪ್ರಯೋಜನವಿಲ್ಲ, ಕೊನೆ ಪಕ್ಷ ದ್ವಿಪಕ್ಷೀಯ ವ್ಯಾಪಾರ ಸಂಬಂಧವನ್ನಾದ್ರೂ ನಾವು ಬೆಳೆಸೋಣ, ವ್ಯಾಪಾರ ವೃದ್ಧಿ ಆಯಿತು ಅಂತಂದ್ರೆ ನಿಧಾನವಾಗಿ ರಾಜಕೀಯ ಪ್ರಶ್ನೆಗಳನ್ನ ನಾವು ಇತ್ಯರ್ಥ ಮಾಡ್ಕೋಬಹುದು ಅಂತ ಹೇಳಿ ಈ ಚೈನಾ ಮತ್ತು ಭಾರತದ ನಡುವಿನ ದ್ವಿಪಕ್ಷೀಯ ವ್ಯಾಪಾರ ಸಂಬಂಧವನ್ನ ಅವರು ಕುದುರಿಸ್ತಾರೆ. 90ನೇ ಇಸವಿಯಿಂದ ಚೈನಾ ಮತ್ತು ಭಾರತದ ನಡುವೆ ದೊಡ್ಡ ಪ್ರಮಾಣದಲ್ಲಿ ವ್ಯಾಪಾರ ಪ್ರಾರಂಭವಾಗುತ್ತೆ. 27 ವರ್ಷಗಳಾಗಿದೆ ಅಷ್ಟೇ. ಈ 27 ವರ್ಷಗಳಲ್ಲಿ ನಮ್ಮ ಅತ್ಯಂತ ಪರಮ ಶತ್ರು ದೇಶ ಚೈನಾ, ಪಾಕಿಸ್ತಾನ ಶತ್ರು ದೇಶ ಚೈನಾ ಅದರಪ್ಪ ಪರಮ ಶತ್ರು ದೇಶ. ಯಾಕೆಂದ್ರೆ ಪಾಕಿಸ್ತಾನಕ್ಕೆ ಎಲ್ಲ ಹಣಕಾಸಿನ ಸಹಾಯ ಮಾಡೋದು, ಅಲ್ಲಿಯ ಉಗ್ರಗಾಮಿಗಳಿಗೆ ಬೇಕಾಗ್ತಕ್ಕಂಥ ಮದ್ದು ಗುಂಡುಗಳನ್ನು ಕೊಡ್ತಕ್ಕಂಥದ್ದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಟೆರರಿಸ್ಟ್ ಆರ್ಗನೈಸೇಷನ್ಸ್ಗೆ ಸಪೋರ್ಟ್ ಕೊಡೋದು ಎಲ್ಲ ಕೆಲಸವನ್ನು ಮಾಡ್ತಾ ಇರೋದು ಇವತ್ತು ಚೈನಾ. ಈ ಸಂದರ್ಭದಲ್ಲಿ ಮಧುಚಂದನ್, ವಿ ಟಿ ರಾಮಚಂದ್ರ, ಮಹೇಶ್ ಚಂದ್ರಗುರು, ರಶ್ಮಿ, ಜಗದೀಶ್, ಕಾರಸವಾಡಿ ಮಹದೇವ್ ಮತ್ತಿತರರು ಉಪಸ್ಥಿತರಿದ್ದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ಸಾರ್ವಜನಿಕ ಶಿಕ್ಷಣ ಇಲಾಖೆ ವತಿಯಿಂದ ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವ ಕಾರ್ಯಕ್ರಮವನ್ನು ಸೆಂಟ್ ಜಾನ್ ಪ್ರೌಢಶಾಲೆಯಲ್ಲಿ ಏರ್ಪಡಿಸಲಾಗಿತ್ತು. ಮದ್ದೂರು ಸಮೀಪದ ಚೆನ್ನೇಗೌಡನ ದೊಡ್ಡಿ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಮೇಲಂತಸ್ತಿನ ಕಟ್ಟಡ ಹಾಗೂ ವಾರ್ಷಿಕ ಮಹಾಸಭೆಯನ್ನು ಮನ್ಮುಲ್ಲು ಅಧ್ಯಕ್ಷ ಕದಲೂರು ರಾಮಕೃಷ್ಣ ಉದ್ಘಾಟಿಸಿ ಮಾತನಾಡಿದರು. ಆದಾಯ ಬಂತು, ಎಷ್ಟು ಒಕ್ಕೂಟಕ್ಕೆ ಎಷ್ಟು ಹೋಯಿತು, ಎಷ್ಟು ಆದಾಯ ಬಂತು, ಎಷ್ಟು ನಷ್ಟ ಆಯಿತು, ಆದಾಯ ಬಂದಲ್ಲಿ ಯಾತಕ್ಕೆ ಬೋನಸ್ ಎಷ್ಟು ಕೊಡ್ತು, ಧರ್ಮನಿಧಿಗೆ ಎಷ್ಟು ಕೊಡ್ತು, ಪ್ರತಿಯೊಂದು ಇಳುವರಿ ಮಾಡಿ ಪ್ರತಿಯೊಂದು ಮುಂದುವರೆಸೋ ಬಗ್ಗೆ ಇದೆಲ್ಲ ಮಾಡಿ ಆಯಿತು. ಅದ್ರ ಮಧ್ಯೆ ಅನೇಕ ಚರ್ಚೆಗಳು ನಡೆದು ನಿಮ್ಮ ಸೊಸೈಟಿಗೆ ನಾವು ದುಡ್ಡು ಕೊಡ್ತೀವಿ, 24 ರೂಪಾಯಿ ರೈತರು ಕೊಡಿ, 85 ಪೈಸೆ ಸೊಸೈಟಿಗೆ ಖರ್ಚಿಗೆ ಮೇಂಟೆನೆನ್ಸ್ಗೆ ಕರೆಂಟ್ ಚಾರ್ಜ್ಗೆ ಅವ್ರಿಗೆ ಸಂಬಳಕ್ಕೆ ಅಂತ ಹೇಳಿ 85 ಪೈಸೆ ನಾವು ಕೊಡ್ತೀವಿ, ನಿಮ್ಗೆ 24 ಕೊಡ್ತೀವಿ. ನಾವು ಹಾಲು ಮಾರಾಟ ಮಾಡ್ತಾ ಇದ್ದೀವಿ, 23 ರೂಪಾಯಿ ಮಾರಾಟ ಮಾಡ್ತಾವೆ, ಇವೆಲ್ಲ ಅನುಕೂಲ ಮಾಡಿಕೊಡ್ತಾವೆ, ಆಯ್ತಾ ಒಳ್ಳೆ ಗುಣಮಟ್ಟ ಹಾಲು ಸರಬರಾಜು ಮಾಡಿ ಅಂತ ಹೇಳ್ತಾರೆ. ಮಾತ್ರ ಈ ಸಂದರ್ಭದಲ್ಲಿ ಕೆಎಂ ಉಮೇಶ್, ಡಾಕ್ಟರ್ ರಾಮಕೃಷ್ಣ. ಮದ್ದೂರು ತಾಲೂಕು ಗೆಜ್ಜಲಗೆರೆ ಗ್ರಾಮದಲ್ಲಿ ರೋಟರಿ ಸಂಸ್ಥೆ ಹಾಲು ಒಕ್ಕೂಟದ ವತಿಯಿಂದ ಉಚಿತ ಹೃದಯ ರೋಗ ಹಾಗೂ ಕಣ್ಣಿನ ತಪಾಸಣಾ ಶಿಬಿರ ನಡೆಯಿತು. ಶಿಬಿರದ ಉದ್ಘಾಟನೆಯನ್ನು ಶಾಸಕರಾದ ಡಿಸಿ ತಮ್ಮಣ್ಣ ನೆರವೇರಿಸಿದರು. ಈ ಸಂದರ್ಭದಲ್ಲಿ ರೋಟರಿ ಅಧ್ಯಕ್ಷರಾದ ಶಿವಪ್ಪ, ಕಾರ್ಯದರ್ಶಿಯವರಾದ ಶ್ರೀನಿವಾಸ್, ಅಕ್ಷರಂ ವೆಂಕಟೇಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಮದ್ದೂರು ಪಟ್ಟಣದ ಶಿವಪುರದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಸಾಧನಾ ಸಮಾವೇಶ ಹಾಗೂ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಆರ್ಕೆ ವಿದ್ಯಾಸಂಸ್ಥೆಯ ನಿರ್ದೇಶಕರಾದ ವಿನಯ್ ರಾಮಕೃಷ್ಣ ಮಾತನಾಡಿದರು.
ಪುರಸಭಾಧ್ಯಕ್ಷೆ ಭಾಗ್ಯ ಸತೀಶ್, ರವಿ ಚಿಕ್ಕಸಂದ್ರು, ಜಯಾನಂದ್ ಇನ್ನಿತರರು ಹಾಜರಿದ್ದರು. ಮದ್ದೂರು ಪಟ್ಟಣದ ಶಿವಪುರದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಸಾಧನಾ ಸಮಾವೇಶ ಹಾಗೂ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಆರ್ಕೆ ವಿದ್ಯಾಸಂಸ್ಥೆಯ ನಿರ್ದೇಶಕರಾದ ವಿನಯ್ ರಾಮಕೃಷ್ಣ ಮಾತನಾಡಿದರು. ಈ ವೇಳೆ ಪುರಸಭಾಧ್ಯಕ್ಷೆ ಭಾಗ್ಯ ಸತೀಶ್, ರವಿ ಚಿಕ್ಕಸಂದ್ರು, ಜಯಾನಂದ್ ಇನ್ನಿತರರು ಹಾಜರಿದ್ದರು. ಮದ್ದೂರು ಪಟ್ಟಣದ ಶಿವಪುರದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಸಾಧನಾ ಸಮಾವೇಶ ಹಾಗೂ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಆರ್ಕೆ ವಿದ್ಯಾಸಂಸ್ಥೆಯ ನಿರ್ದೇಶಕರಾದ ವಿನಯ್ ರಾಮಕೃಷ್ಣ ಮಾತನಾಡಿದರು. ಈ ವೇಳೆ ಪುರಸಭಾಧ್ಯಕ್ಷೆ ಭಾಗ್ಯ ಸತೀಶ್, ರವಿ ಚಿಕ್ಕಸಂದ್ರು, ಜಯಾನಂದ್ ಇನ್ನಿತರರು ಹಾಜರಿದ್ದರು. ಪಟ್ಟಣದ ಪುರಸಭೆಯ ಸಿಡಿಎಸ್ ಭವನದಲ್ಲಿ ದೀನ್ ದಯಾಳ್ ಅಂತ್ಯೋದಯ ರಾಷ್ಟ್ರೀಯ ನಗರ ಜೀವನೋಪಾಯ ಯೋಜನೆ ವತಿಯಿಂದ ನಗರ ಬೀದಿ ಬದಿ ವ್ಯಾಪಾರಿಗಳ ಉತ್ತೇಜನ ಕಾರ್ಯಕ್ರಮ ಹಾಗೂ ತರಬೇತಿ ಕಾರ್ಯಾಗಾರವನ್ನು ಪುರಸಭಾಧ್ಯಕ್ಷೆ ಭಾಗ್ಯ ಸತೀಶ್ ಉದ್ಘಾಟಿಸಿ ಮಾತನಾಡಿದರು. ಅಂದ್ರೆ ಸ್ವಚ್ಛವಾದ ಒಂದು ವಾತಾವರಣ ಇಟ್ಕೊಂಡು ವ್ಯಾಪಾರ ಮಾಡುವಂಥದ್ದು ಕೂಡ ವ್ಯಾಪಾರಸ್ಥರ ಜವಾಬ್ದಾರಿ ಆಗಿರುತ್ತದೆ. ಆ ಕಾರಣಕ್ಕೆ ಅದರ ನಿರ್ವಹಣೆ ಹೇಗೆ ಮಾಡಬೇಕು, ಹೇಗೆಲ್ಲ ಅದನ್ನ ಈಗ ಉದಾಹರಣೆಗೆ ಹೂ ತರ್ತೇವೆ, ಹೂ ಜೊತೆಗೆ ಪೇಪರ್ ಇರುತ್ತೆ, ದಾರೆ ಇರುತ್ತೆ, ಎಲ್ಲ ನಮಗೆ ವೇಸ್ಟ್ ಅನ್ನ ಆಚೆ ಈಚೆ ಎಸೆಯೋದು, ಆಮೇಲೆ ಗಲೀಜ್ ಮಾಡ್ಕೊಳ್ಳೋದು, ಈ ಥರದ ಆಗ್ಬಾರ್ದು ಅನ್ನುವಂಥದ್ದು. ಹಾಗೆ ತರಕಾರಿ ಇರ್ಬೋದು, ಸೊಪ್ಪು ಇರ್ಬೋದು, ಅಥವಾ ತಿಂಡಿ ತಿನಿಸು ಮಾರಾಟದ್ದು, ಅಡಿಗೆ ಪದಾರ್ಥ ರೀತಿ ಯಾವುದೇ ಇದ್ರೂ ಕೂಡ ನಾವೆಲ್ಲಿ ವ್ಯಾಪಾರ ಮಾಡ್ತೀವಿ, ವ್ಯಾಪಾರ ಸ್ಥಳವನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋದು ಕೂಡ ಬಹಳ ಮುಖ್ಯ. ಯಾಕಂದ್ರೆ ಪ್ರತಿದಿನ ನೀವೇ ವ್ಯಾಪಾರ ಮಾಡುವಂಥವ್ರು, ಮತ್ತೆ ನಿಮ್ಮ ಹತ್ರ ಬಂದು ತಗೊಳ್ಳೋರು ಅದು ನೀಟಾಗಿ ಇದೆಯಾ ಇಲ್ವಾ ಅಂತ ನೋಡ್ಬಿಟ್ಟೆ ತಗೋತಾರೆ. ಯಾರು ಹೆಂಗಂದ್ರೆ ತಗೊಂಡೋಗ್ಲಿಕ್ಕೆ ಇಷ್ಟಪಡೋದಿಲ್ಲ. ಆ ಕಾರಣಕ್ಕೆ ಇಡೀ ಪಟ್ಟಣ ಪ್ರದೇಶವು ಸ್ವಚ್ಛವಾಗಿರಬೇಕು, ನೀಟಾಗಿರಬೇಕು. ಅದೇ ರೀತಿಯಲ್ಲಿ ಪ್ರತಿ ಬೀದಿ ಬದಿ ವ್ಯಾಪಾರಸ್ಥರ ಜೀವನವೂ ಕೂಡ ಸುಗಮವಾಗಿ ಸಾಗಬೇಕು. ಈ ಸಂದರ್ಭದಲ್ಲಿ ರಾಮಣ್ಣ, ಮೀನಾಕ್ಷಿ, ಮಹಾದೇವು ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಭಾರತೀನಗರದ ದೊಡ್ಡ ಅರಸಿನಕೆರೆಯಲ್ಲಿ ನೆಹರು ಯುವ ಕೇಂದ್ರ, ರೋಟರಿ, ರಂಗಭೂಮಿ ಚಾರಿಟಬಲ್ ಸೇವಾ ಟ್ರಸ್ಟ್, ನಿರೀಕ್ಷಕ ಯುವತಿ ಮತ್ತು ಮಹಿಳಾ ಮಂಡಳಿ ಹಾಗೂ ತಾಲೂಕು ಯುವ ಪರಿಷತ್ ವತಿಯಿಂದ ಆಯೋಜಿಸಿದ್ದ ಮದ್ದೂರು ತಾಲೂಕು ಮಟ್ಟದ ಪುರುಷ ಮತ್ತು ಮಹಿಳೆಯರ ಕೆಸರುಗದ್ದೆ ಓಟ ಮತ್ತು ಹಗ್ಗಜ್ಜೆಗಾಟ ಗ್ರಾಮೀಣ ಕ್ರೀಡಾಕೂಟ ಏರ್ಪಡಿಸಲಾಗಿತ್ತು. ಈ ಕುರಿತು
ಸಿಎಕೆರೆ ಹೋಬಳಿಯ ರಂಗಭೂಮಿ ಕಲಾವಿದರ ಸಂಘದ ಅಧ್ಯಕ್ಷರಾದ ತೊರೆಚಾಕನಹಳ್ಳಿ ಶಂಕರೇಗೌಡ ಮಾತನಾಡಿದರು. ಈಗಾಗಲೇ ಹೆಸರುಗಟ್ಟಿದ ಓಟ ಕೂಡ ಯಶಸ್ವಿಯಾಗಿ ನಡೆದು ಸಾಕಷ್ಟು ಜನರು ಪ್ರೇಕ್ಷಕರು ಕೂಡ ಅದರಲ್ಲಿ ತಮ್ಮ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಸ್ಪರ್ಧಾಳುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಮಹಿಳೆಯರಿರ್ಬೋದು ಪುರುಷರಿರ್ಬೋದು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಗೆದ್ದಿದ್ದಾರೆ. ಹಾಗೆ ಕೂಡ ಇನ್ನು ಅಗ್ಗಜಗಟ್ಟ ಕಾರ್ಯಕ್ರಮ ಕೂಡ ಇನ್ನು ಇನ್ನೇನು ಶುರುವಾಗಲಿದೆ. ಹಾಗೆ ಇವತ್ತೇನು ಗ್ರಾಮೀಣ ಕೂಡ ಕೂಡ ಗ್ರಾಮೀಣ ಕಲೆಗಳು ನಶಿಸಿ ಹೋಗ್ತಾ ಇದ್ದಾವೆ. ಇಂಥ ಸಂದರ್ಭದಲ್ಲಿ ಇವತ್ತು ಈಗ ಗ್ರಾಮೀಣ ಒಂದು ಕಾರ್ಯಕ್ರಮ ಮಾಡ್ತಾ ಇರುವಂಥದ್ದು ತುಂಬ ಸಂತೋಷಕರವಾದಂಥ ವಿಚಾರ. ಯಾಕೆಂದರೆ ನಾವು ಈ ಭಾಗದಲ್ಲಿ ನಮ್ಮ ಗ್ರಾಮೀಣ ಕಲೆಗಳು ಉಳಿಬೇಕು, ಗ್ರಾಮೀಣ ಕ್ರೀಡೆಗಳು ಉಳಿಬೇಕು ಅಂತ ನಾನು ಕೂಡ ಭಾವಿಸ್ತಾ ಇವತ್ತಿನ ದಿನ ನಾವು ಗ್ರಾಮೀಣ ಕೂಡ ಹೆಚ್ಚಿನ ಒತ್ತನ್ನು ಕೊಡ್ತಾ ಗ್ರಾಮೀಣ ಕ್ರೀಡಾ ಕೂಡ ಉಳಿಸೋಣ ಬೆಳೆಸೋಣ ಎಂದು ನಾವು ಈ ಮೂಲಕ ಕೇಳ್ಕೊತಾ ಇದ್ದೀವಿ. ನಂತರ ಕಾರ್ಯಕ್ರಮದ ಆಯೋಜಕರಾದ ಸಬ್ಬನಹಳ್ಳಿ ಕುಮಾರ್ ಮಾತನಾಡಿದರು. ಈ ಸ್ಪರ್ಧೆಗೆ ಹಲವಾರು ಗ್ರಾಮಗಳಿಂದ ಯುವ ಕ್ರೀಡಾಭಿಮಾನಿಗಳು ಈ ನಮ್ಮ ಸ್ಪರ್ಧೆಗೆ ಭಾಗವಹಿಸಿದ್ದಾರೆ. ಜೊತೆಗೆ ಮಹಿಳೆಯರು ಕೂಡ ನಾವೇನು ಕಮ್ಮಿ ಇಲ್ಲ ಅನ್ನೋ ರೀತಿಯಲ್ಲಿ ಅವರು ಕೂಡ ಒಂದು ಕೆಸರುಗದ್ದೆ ಊಟದ ಸ್ಪರ್ಧೆ ಮತ್ತು ಅಕ್ಕ ಜಗ್ಗಟದ ಸ್ಪರ್ಧೆಯಲ್ಲಿ ಅವರು ಕೂಡ ಭಾಗಿಯಾಗಿದ್ದಾರೆ. ಇದು ಒಂದು ಇವರ ಒಂದು ಪ್ರೋತ್ಸಾಹ ನಮ್ಮ ಮುಂದೆ ಈ ಕಾರ್ಯಕ್ರಮವನ್ನು ಇನ್ನೂ ಯಥೇಚ್ಛವಾಗಿ ನಾವು ನಡೆಸ್ಕೊಂಡು ಹೋಗಬೇಕು ಅನ್ನೋ ಒಂದು ಖುಷಿ ನಮಗೂ ಕೂಡ ಆಗ್ತದೆ. ಜೊತೆಗೆ ವಿವಿಧ ಸಂಘಟನೆಗಳು ಕೂಡ ಮುಂದೆ ಇದೇ ರೀತಿ ಒಂದು ಸಹಾಯ ಮಾಡಿದ್ರೆ ನಾವು ಇನ್ನೂ ಹೆಚ್ಚಾಗಿ ತಾಲೂಕಿನಾದ್ಯಂತ ಜಿಲ್ಲೆಯಾದ್ಯಂತ ಈ ಕೆಸರುಗದ್ದೆ ಓಟ ಮತ್ತು ಅಗ್ಗಜಗಟ ಸ್ಪರ್ಧೆ ಜೊತೆಗೆ ಗ್ರಾಮೀಣ ಕ್ರೀಡೆಗಳು ಏನಿದಾವೆ ಅದನ್ನು ಉಳಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತ. ಭಾರತೀನಗರದಲ್ಲಿ ನಮ್ಮ ಗ್ರಾಮ ನಮ್ಮ ರಸ್ತೆ ಯೋಜನೆಯಡಿ ಭಾರತೀನಗರದಿಂದ ದೇವರಹಳ್ಳಿ ರಸ್ತೆಯವರೆಗಿನ ಅಭಿವೃದ್ಧಿ ಕಾಮಗಾರಿಗೆ ಶಾಸಕರಾದ ಡಿಸಿ ತಮ್ಮಣ್ಣ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದರು. ಗ್ರಾಮದ ಒಳಗಡೆ ನಾವು ರಸ್ತೆ ಮಾಡಬೇಕು, ಕಾಂಕ್ರೀಟ್ ಡ್ರೈನು ಅಥವಾ ರಸ್ತೆ ಮಾಡಬೇಕು ಅಂತ ಆದರೆ ಗ್ರಾಮೀಣಾಭಿವೃದ್ಧಿ ಇಲಾಖೆಯಿಂದ ಕೊಡುವಂಥ ಹಣ ಸಾಲುವುದಿಲ್ಲ. ಪಂಚಾಯತಿನವರು, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿನವರು ಮಾಡಬಹುದಾಗುವುದಿಲ್ಲ, ಅವ್ರ ಕೈಯಲ್ಲಿ ಸಾಧ್ಯ ಆಗುವುದಿಲ್ಲ. ಅದಕ್ಕೆ ನಾನು ವಿಶೇಷವಾದಂಥ ಒಂದು ಪ್ಲ್ಯಾನ್ ಮಾಡಿ ನನ್ನ ಕ್ಷೇತ್ರದಲ್ಲಿ ಬೇರೆಯಾಗಿ ಊರಿನಿಂದ ಊರಿಗೆ ಸೇರಿಸೋದ್ರ ಜೊತೆಗೆ ಈ ಗ್ರಾಮದ ಒಳಗಡೆನೂ ರಸ್ತೆ ಮಾಡಿ ಗ್ರಾಮದ ರಸ್ತೆಯೂ ಅಭಿವೃದ್ಧಿ ಆಗ್ಬೇಕು. ಇವಾಗ ಇಲ್ಲಿ ಭಾರತೀಯ ನಗರದಲ್ಲಿ ಈ ರಸ್ತೆ ಪೂರ್ತಿ ಅಭಿವೃದ್ಧಿ ಆಗ್ತದೆ. ಅದ್ರ ಜೊತೆಗೆ ದೇವರಹಳ್ಳಿ ಗ್ರಾಮದಲ್ಲೂ ಕೂಡ ಗ್ರಾಮದ ಒಳಗಡೆ ಕಾಂಕ್ರೀಟ್ ರಸ್ತೆ ಡ್ರೈನು ಇದೆಲ್ಲ ಆಗ್ತದೆ. ಹಾಗೆ ವಿಶೇಷವಾಗಿ ಪ್ಲ್ಯಾನ್ ಮಾಡಿ ನಾನು ಈ ರಸ್ತೆ ಅಭಿವೃದ್ಧಿನ ನಾನು ಯೋಜನೆ ಮಾಡಿದೆ. ಮುಂದೆ ಮಾಡುವಂಥದ್ದು ಕುಮಾರರಾಜ್ ಅವ್ರ ಮನೆಯಿಂದ ಹಿಡಿದು ಗುಡಿಗೆರೆವರೆಗೂ ಹೋಗಿ ಗುಡಿಗೆರೆಯಿಂದ ಊರೊಳಗಡೆ ಎಡಗಡೆ ಬಂದು APMC ಮಾರ್ಕೆಟ್ವರೆಗೆ ಅದೂ ಅಷ್ಟೇ ಊರೊಳಗಡೆನೂ ಕೆಲಸ ಆಗ್ತದೆ. ಆ ಊರಿಗೆ ತಲುಪುವಂಥ ರಸ್ತೆನೂ ಕೂಡ ಆಗ್ತದೆ. ಈ ಥರ ನಾನು ಪ್ಲ್ಯಾನ್ ಮಾಡಿ ಈ ರಸ್ತೆಗಳ ಅಭಿವೃದ್ಧಿಗೆ ಇದು ಮಾಡಿದ್ದೀನಿ. ಈ ಎರಡೂ ರಸ್ತೆಗಳಿಗೆ 5 ಕೋಟಿಯಷ್ಟು ಹಣ ಖರ್ಚಾಗುತ್ತೆ. ಇನ್ನೊಂದು 8 ತಿಂಗಳಲ್ಲಿ ಈ ರಸ್ತೆ ಕಾಮಗಾರಿ ಎಲ್ಲ ಪೂರ್ಣ ಮುಗಿದಿದೆ. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಮರಿ ಹೆಗಡೆ, JDS ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಸ್ವಾಮಿಗೌಡ, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಲಕ್ಷ್ಮೀ ದೇವಮ್ಮ, ಗುತ್ತಿಗೆದಾರ ಕೊಕ್ಕರೆಬೆಳ್ಳೂರು ಸುರೇಶ್, ಗ್ರಾಮ ಪಂಚಾಯಿತಿ ಸದಸ್ಯರಾದ ಪುಟ್ಟಸ್ವಾಮಿ, ಕರಿಯಪ್ಪ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಮದ್ದೂರು ತಾಲೂಕಿನ ಒಳಗೆರೆಹಳ್ಳಿ ಗ್ರಾಮದಲ್ಲಿ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ವತಿಯಿಂದ ಸರ್ ಎಂ ವಿಶ್ವೇಶ್ವರಯ್ಯನವರ 156ನೇ ಜನ್ಮದಿನೋತ್ಸವವನ್ನು ಆಚರಿಸಲಾಯಿತು. ರಾಜ್ಯಾಧ್ಯಕ್ಷರಾದ ರಮೇಶ್ ಗೌಡ ವಿಶ್ವೇಶ್ವರಯ್ಯನವರ ಪುತ್ಥಳಿಕೆಗೆ ಪುಷ್ಪಾರ್ಚನೆ ಮಾಡಿ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಗಣ್ಯರಿಗೆ ಸನ್ಮಾನಿಸಲಾಯಿತು. ಈ ವೇಳೆ ಜಿಲ್ಲಾಧ್ಯಕ್ಷ ವಿಸಿ ಉಮಾಶಂಕರ್ ಮಾತನಾಡಿದರು. ಬಹುಶಃ ಶ್ರೀರಂಗಪಟ್ಟಣದ ಬಳಿ ಸಮುದ್ರಕ್ಕೆ ಸಾವಿರಾರು ಕ್ಯೂಸೆಕ್ಸ್ ನೀರು ಪೋಲಾಗುತ್ತಿತ್ತಂಥ ಸಂದರ್ಭದಲ್ಲಿ ಕನ್ನಂಬಾಡಿಯ ಬಳಿ ಅಣೆಕಟ್ಟನ್ನು ಕಟ್ಟಬೇಕು, ಮಂಡ್ಯ ಜಿಲ್ಲೆ ಹಾಗೂ ಶಾಶ್ವತವಾಗಿ ಕುಡಿಯುವ ನೀರು ಮತ್ತು ಬೇಸಾಯಕ್ಕೆ ನೀರನ್ನು ಒದಗಿಸುವಂಥ ಪ್ರಯತ್ನವನ್ನು ಮಾಡಿ ಅವತ್ತು ಮೈಸೂರು ನಾಲ್ವಡಿ ಕೃಷ್ಣರಾಜ ಅರಸು ಒಡೆಯರ್ ಕಾಲದಲ್ಲಿ ದಿವಾನರಾಗಿದ್ದಂತಹ ಸರ್ ಎಂ ವಿಶ್ವೇಶ್ವರಯ್ಯರವರ ಪ್ರಯತ್ನದ ಫಲ ಹಾಗೂ ಅವತ್ತು ಮನೆಯ ಬಂಗಾರವನ್ನು ಒತ್ತಿಯಾಗಿಟ್ಟುಕೊಂಡಂಥ ನಾಲ್ವಡಿ ಕೃಷ್ಣರಾಜ ಒಡೆಯರ್ರವರು
ಅವತ್ತು ಕೃಷ್ಣರಾಜ ಜಲಾಸ ಸಾಗರವನ್ನು ನಿರ್ಮಾಣವನ್ನು ಮಾಡಿ ಇವತ್ತು ಮಂಡ್ಯ ಜಿಲ್ಲೆಯನ್ನು ಹಚ್ಚ ಹಸಿರಾಗಿರುವಂಥ ಪ್ರಯತ್ನ ಮಾಡುವಂಥ ಧೀಮಂತರವರ 156ನೇ ದಿವಸದ ಜನ್ಮದಿನೋತ್ಸವವನ್ನು ನಾವು ಇವತ್ತು 23ನೇ ವರ್ಷಕ್ಕೆ ನಾವು ಕಾಲಿಟ್ಟಿದ್ದು ಅದರ ಫಲ ಇವತ್ತು ಒಳಗರಳ್ಳಿ ಗ್ರಾಮಸ್ಥರಿಗೆ ನಾವು ಸಾಧಕರಿಗೆ ಸನ್ಮಾನವನ್ನು ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ತಿಪ್ಪೂರು ರಾಜೇಶ್, ಚಿಕ್ಕಮರಿಯಪ್ಪ, ವಿ ಡಿ ರಮೇಶ್, ಶ್ರೀನಿವಾಸ್, ಪುಟ್ಟರಾಜು, ಗುಂಡಾ ಮಹೇಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಮಳವಳ್ಳಿಯ ವಿಕಲಚೇತನರ ಸಬಲೀಕರಣ ಕೇಂದ್ರದಲ್ಲಿ ಯುವಜನತೆಗೆ ಮತ್ತು ಅಂಗವಿಕಲರಿಗೆ ಕಾನೂನು ಅರಿವು ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಸಿಪಿಐ ಕುಮಾರ್ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಆಗದಾಗ ಅಪ್ಪನ ಮನೆಗೆ ಫೋನ್ ಮಾಡಿದ್ರು, ಅವ್ರು ಬಂದು ಕರ್ಕೊಂಡು ಹೋದ್ರು. ಆಮೇಲೆ ಈಗ ಡ್ರೈವರ್ ಕರ್ಕೊಂಡಿದ್ರು. ಈಗ ನೋಡಿ, ಒಂದು ನಿರ್ಮಲವಾಗಿ ನಿರ್ಮಲವಾದ ಮನಸ್ಸಿನಿಂದ ಒಂದು ಆ ಸಂದರ್ಭದಲ್ಲಿ ಇದುವಂತಕ್ಕಂಥದ್ದು ಅಡ್ಡದಾರಿಯಿಂದ ಹಿಡಿದು ಅವಳ ಜೀವನವನ್ನ ಅವಳು ಹಾಳು ಮಾಡ್ಕೊಂಡು ಈಗ ಸಮಾಜದಲ್ಲಿ ಅದು ಅಂತರ್ಜಾತಿ ಅಲ್ಲ, ಇವರು ಜಾತಿಯಲ್ಲಿರ್ಬೋದು, ಅಂತಸ್ತಿನಲ್ಲಿರ್ಬೋದು, ಆ ಹುಡುಗ ಸರಿ ಸಮಾನ ಇಲ್ಲ. ಹಾಗಾಗಿ ಏನಾಯ್ತು, ಇವಳು ಭವಿಷ್ಯ ಹೋಯ್ತು ಅಂತ ಇವ್ರ ಮನೆಯವರೆಲ್ಲ ಯೋಚನೆ ಮಾಡಬೇಕಾಯ್ತು. ಈಗ ಇದು ನಿಜವಾದ ಘಟನೆ, ಕತೆ ನಿನ್ನೆ ಕೂಡ ಇದರ ಬಗ್ಗೆ ತೀರ್ಮಾನ ಮಾಡಿ ಬಂದಿರತಕ್ಕಂಥದ್ದು. ಹೀಗಾಗಿ ಒಂದು ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಈ ರೀತಿ ಒಂದು ತಮ್ಮ ಕಾಲ ಮೇಲೆ ತಾವು ನಿಲ್ಲುವವರಿಗೆ, ತಾವು ಒಂದು ಹಂತವನ್ನು ತಲುಪುವವರಿಗೆ ಈ ರೀತಿಯ ಕೆಲಸಗಳಿಗೆ ಕೈ ಹಾಕದೆ ಮಾಡಲಿಕ್ಕೆ. ಈ ಸಂದರ್ಭದಲ್ಲಿ ರಮೇಶ್, ಕೃಷ್ಣಮೂರ್ತಿ, ನಾಗಲಾಂಬಿಕಾ, ಶಿವನಂಜೇಗೌಡ, ಪುಟ್ಟಸ್ವಾಮಿ ಆರಾಧ್ಯ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಮಳವಳ್ಳಿ ತಾಲೂಕು ಕಲ್ಕುಣಿ ಗ್ರಾಮ ಪಂಚಾಯಿತಿ ವಸತಿ ಯೋಜನೆಯಲ್ಲಿ APL ಕಾರ್ಡ್ ಹೊಂದಿರುವವರಿಗೆ 2-3 ಬಾರಿ ಮತ್ತು ಸರ್ಕಾರಿ ನೌಕರರ ವಸತಿ ಯೋಜನೆಯ ಲಾಭ ಪಡೆದಿದ್ದಾರೆ ಎಂದು ರಾಜಶೇಖರ್ ಆರೋಪಿಸಿದರು. ಇವರು 3 ಬಾರಿ 3 ಹೆಸರು ಇರುತ್ತೆ ಪಟ್ಟಿಲಿ, ಆದರೆ ವ್ಯಕ್ತಿ ಇಬ್ಬರು ಇರ್ತಾರೆ, ಇಬ್ಬರದ್ದು 2 ಕೊಟ್ಟಿರ್ತಾರೆ, ಅದನ್ನು 4 ಕೊಟ್ಟಿರುವಂಥ ಹೆಸರು. ಒಬ್ಬ ವ್ಯಕ್ತಿ 2 ಬಾರಿ ತಗೊಂಡಿದ್ದಾನೆ ಅಂತ ಕೊಟ್ಟಿದ್ದಾರೆ, ಇನ್ನೊಬ್ಬ ವ್ಯಕ್ತಿ ತಾಲೂಕು ಪಂಚಾಯತಿ ವ್ಯಾಪ್ತಿಯಲ್ಲಿ 1 ಗ್ರಾಂಟು, ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ 1 ಗ್ರಾಂಟ್ ತಗೊಂಡಿರ್ತಾರೆ. ಅದರಿಂದ ಅವ್ರ ಹೆಸರನ್ನ ಇವರು ಮೆನ್ಷನ್ ಮಾಡಿರೋದಿಲ್ಲ, ಕೇವಲ ಒಬ್ಬ ವ್ಯಕ್ತಿ ಮಾತ್ರ 2 ಬಾರಿ ತಗೊಂಡಿದ್ದಾರೆ ಅಂತ ಅವರು ಕೊಟ್ಟಿರ್ತಾರೆ. ಇನ್ನು ಮಂಜುಳಾ ಮಲ್ಲು, ಇವರು 3 ಹೆಸರಿದೆ, ಆದರೆ ಒಬ್ಬರು ಸಪ್ರೇಟು, ಇನ್ನಿಬ್ಬರು ಒಂದೇ, ಈ ರೀತಿ ಕೊಟ್ಟಿರ್ತಾರೆ. ಗಂಗಮ್ಮ ಸಿದ್ದರಾಜರು 2 ಯೋಜನೆಗಳಲ್ಲಿ 2001 ಒಂದು ಮತ್ತು 2011-12 ಒಂದು ಯೋಜನೆಯಲ್ಲಿ ಇವರು ಫಲಾನುಭವಿ ಇರ್ತಾರೆ. ಆದರೆ ನಾನು ಈಗ ತಕರಾರು ಅರ್ಜಿ ಕೊಟ್ಟಿರೋದರಿಂದ ಇವ್ರಿಗೆ ತಡೆ ಹಿಡಿದಿರ್ತಾರೆ. ಮಹದೇವಮ್ಮ ಕೋಮ್ ಸಿದ್ದರಾಜು, ಈ ವ್ಯಕ್ತಿ 3 ಬಾರಿ ಫಲಾನುಭವಿ ಆಗಿರ್ತಾರೆ. ಮತ್ತು ಜಯಮ್ಮ ನಂದುಳ್ಯ, ಇವರು ವರಂಗಳಿ ಅವರು, ಇವರು 2 ಯೋಜನೆಗಳಲ್ಲಿ 2 ಬಾರಿ ಫಲಾನುಭವಿಗಳಾಗಿರ್ತಾರೆ. ಚಿತ್ತಾಯಮ್ಮ ಮತ್ತು ಮಲ್ಲು, ಚಿತ್ತಾಯಮ್ಮ ಮಲ್ಲು ಇವರು ಕೂಡ 2 ಬಾರಿ ಫಲಾನುಭವಿಗಳಾಗಿ 2 ಯೋಜನೆಗಳಲ್ಲಿ ತಾವು ಗ್ರ್ಯಾಂಟಾಗಿ ಪಡೆದಿರ್ತಾರೆ. ಶಾಂತಮ್ಮ ಮಾದೇಶ, ಇವರು ಕೂಡ 2 ಯೋಜನೆಗಳಲ್ಲಿ 2 ಬಾರಿ ಫಲಾನುಭವಿಗಳಾಗಿ ಇವರು ಗ್ರ್ಯಾಂಟನ್ನು ಪಡೆದಿರ್ತಾರೆ. ಕೆಲವಂಥ ವ್ಯಕ್ತಿಗಳ ಬಗ್ಗೆ ಇವರು ನಮಗೆ ಡೀಟೇಲ್ಸ್ ಕೊಟ್ಟಿಲ್ಲ. ಇನ್ನು ಕೆಲವಂಥ ವ್ಯಕ್ತಿಗಳು 16-17 ಸೆಲೆಕ್ಟ್ ಆಗಿ 2ನೇ ಬಾರಿ ಇರುವಂಥವ್ರನ್ನೆಲ್ಲನೂ ನಾವು ಅರ್ಜಿ ಕೊಟ್ಟ ನಂತರ ಅವ್ರನ್ನೆಲ್ಲರನ್ನು ತಡೆ ಹಿಡಿದು ನಾವು ಗ್ರ್ಯಾಂಟ್ ಕೊಟ್ಟಿಲ್ಲ ಅಂತ ವಾದ ಮಾಡ್ತಾಯಿದ್ದಾರೆ. ಗ್ರ್ಯಾಂಟ್ ಕೊಡಲಿಲ್ಲ ಅಂದ್ಮೇಲೆ ಅವರು ಏನು ಉದ್ದೇಶಕ್ಕೆ ಸೆಲೆಕ್ಟ್ ಮಾಡಿದ್ದೀರಿ, ಸೆಲೆಕ್ಟ್ ಮಾಡೋವಾಗಲೇ ನೀವು ತೆಗಿಬೇಕಿತ್ತು, ನೀವು ತೆಗಲಿಲ್ಲ, ಅದರಿಂದ ಡಿವಿಷನ್ ಕೊಟ್ಟಿದ್ದೀರಲ್ಲ ಅಂತ ನಮ್ಮ. ಹನ್ನೆರಡು ವರ್ಷಗಳಿಗೊಮ್ಮೆ ತುಲಾರಾಶಿಗೆ ಗುರು ಪ್ರವೇಶ ಮಾಡುತ್ತಿರುವುದರಿಂದ ಐತಿಹಾಸಿಕ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಕಾವೇರಿ ನದಿ ತೀರದಲ್ಲಿ ಮಹಾಪುಷ್ಕರಣಿ ಅದ್ದೂರಿಯಾಗಿ ನಡೆಯಿತು. ಈ ಸಂದರ್ಭದಲ್ಲಿ ಗಣಪತಿ ಸಚಿದಾನಂದ ಶ್ರೀ ಮಾತನಾಡಿದರು. ಭೀಮಾ ನದಿಗೆ ಪುಷ್ಕರ ಬರ್ತದೆ. ಹೀಗೆ ಪ್ರತಿ ವರ್ಷವೂ ಒಂದೊಂದು ನದಿಗೆ ಪುಷ್ಕರ ಬರುತ್ತೆ, ಪುಷ್ಕರ ಇದ್ದಾಗ ಬರ್ತದೆ. ಅಂತಹದ್ದು ಇವಾಗ ಕಾವೇರಿ ಬಂದಿದೆ. ಶ್ರೀರಂಗಪಟ್ಟಣದಲ್ಲಿ ನಾವು ಸ್ನಾನ ಮಾಡಕ್ಕೆ ಎಲ್ಲ ಬಂದಿದ್ದೀವಿ, ನೀವು ಎಲ್ಲರೂ ಬಂದಿದ್ದೀರಿ. ಸ್ನಾನ ಮಾಡಬೇಕು ಅಂತಲೂ ಇಲ್ಲ, ನೀವು ಕೇವಲ ಒಂದು ಪ್ರೋಕ್ಷಣ ಮಾಡಿಕೊಂಡ್ರು ಸಾಕು ಅಂತ ಹೇಳ್ತಾರೆ. ಅಲ್ಲಿ ಒಂದೆರಡು ಬಕೆಟ್ ತಗೊಂಡು ಹೊರಗೆ ಸ್ನಾನ ಮಾಡಿದ್ರು ಸಾಕು, ಯಾಕಂದ್ರೆ ನದಿ ಗಲೀಜು ಮಾಡಬಾರ್ದು ಅಂತೇಳಿ, ಅರಿಶಿನ, ಕುಂಕುಮ, ಸಿಕ್ಕಾಪಟ್ಟೆ ಅವುಗಳಲ್ಲಿ ಹಾಕಬಾರ್ದು ಅಂತ ಹೇಳ್ತಾರೆ. ಕೇವಲ ನಮಸ್ಕಾರ ಮಾಡಿದ್ರೆ ಸಾಕು, ಎರಡು ಹೂ ಹಾಕಿದ್ರು ಸಾಕು ಅಂತ ಹೇಳ್ತಾರೆ, ಎರಡು ಅಕ್ಷತೆಗಳು ಹಾಕಿದ್ರು ಸಾಕು ಅಂತ ಮೀನು ತಿನ್ಕೊಳುತ್ತೆ ಅಕ್ಷತೆಗಳು. ಹಾಗೆ ನೀವೆಲ್ಲರೂ ನಿಮ್ಮೆಲ್ಲರಿಗೂ ನಾನು ಹೇಳೋದು, ಪರಿಸರವನ್ನು ಪರಿಶುದ್ಧತೆ ಮಾಡಿಕೊಳ್ಳಿ, ನದಿಯನ್ನು ಶುದ್ಧ ಮಾಡಿಕೊಳ್ಳಿ. ನದಿ ನಮಗೆ ಜೀವರಾಶಿ, ನದಿ ಅನ್ನ ಕೊಡ್ತಕ್ಕಂಥದ್ದು. ನೀರಿಲ್ಲದೆ ಹೋದ್ರೆ ನಮ್ಗೆ ಎಷ್ಟು ಕಷ್ಟ ಆಯ್ತು ಈ ವರ್ಷ ಅನ್ನೋದು ಎಲ್ರಿಗೂ ಗೊತ್ತಲ್ವಾ. ಅದಕ್ಕಾಗಿ ನೀರು ಭಕ್ತರಾದ ಉಷಾ ಮಾತನಾಡಿದರು.
ಕಾವೇರಿ ತಾಯಿ ಉದ್ಭವ ಆಗಿರೋ ದಿವಸದಿಂದ ಎಲ್ಲರೂ ನಮ್ಮ ಕರ್ಮಕ್ಕೂ ಕಳ್ಕೊಳ್ಳೋಕ್ಕೋಸ್ಕರ ನಾವು ಈ ಪೂಜೆ ಮಾಡೋಕ್ಕೆ ಬಂದಿದ್ದೀವಿ. ಏನೋ ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆಯಿಂದ ಎಲ್ಲರೂ ಬರ್ತಾ ಇದ್ದಾರೆ. ಎಲ್ಲರೂ ಬನ್ನಿ ಅಂತ ಹೇಳ್ತಕ್ಕೆ ಇಷ್ಟಪಟ್ಟು, ಯಾಕಂದ್ರೆ 12 ವರ್ಷಕ್ಕೊಂದ್ಸತಿ ಬರೋದ್ರಿಂದ ಎಲ್ಲರಿಗೂ ಒಳ್ಳೇದಾಗ್ಲಿ ಅನ್ನೋದೇ ಒಂದಿದ್ದು. ಅದನ್ನ ಟಿವಿಲೆಲ್ಲ ಅನೌನ್ಸ್ ಕೊಟ್ಟಿದ್ದಾರೆ. ಇದನ್ನ ನೋಡ್ಕೊಂಡವ್ರು ಬಂದು ಯಾವುದೋ ನೆಪದಲ್ಲಿ ಬಂದು ಇಲ್ಲಿ ಕರ್ಮ ಕಳ್ಕೋಬೇಕು ಅನ್ನೋದನ್ನ ಹೇಳ್ಕೊಡ್ತಾರೆ. ಉಷಾ, ಈ ಸಂದರ್ಭದಲ್ಲಿ ಶ್ರೀ ಶೃಂಗೇರಿ ಮಠದ ವಿದ್ಯಾಶಂಕರ ಭಾರತಿಯವರು ಬಾಗಿನ ಸಮರ್ಪಣೆ ಮಾಡಿದರು. ದೇಶದ ಪ್ರಖ್ಯಾತ ನದಿಗಳಲ್ಲಿ 12 ವರ್ಷಗಳಿಗೊಮ್ಮೆ ನಡೆಯಲಿರುವ ಪುಷ್ಕರಣಿ ಇಂದು ಕಾವೇರಿ ನದಿಯಲ್ಲಿ ಜರುಗಿದ್ದು, ದಕ್ಷಿಣ ಭಾರತದ ಭಕ್ತರು ನೀರಿನಲ್ಲಿ ಮಿಂದೆದ್ದು ಪುನೀತರಾದರು. ಶ್ರೀರಂಗಪಟ್ಟಣದ ಕಾವೇರಿ ದಡದಲ್ಲಿ ಕಾವೇರಿ ಪುಷ್ಕರಕ್ಕೆ 3ನೇ ದಿನವೂ ಸಾವಿರಾರು ಭಕ್ತರು ಆಗಮಿಸಿದ್ದರು. ಪುಷ್ಕರದಲ್ಲಿ ಪಾಲ್ಗೊಂಡ ಭಾನುಪ್ರಕಾಶ್ ಗುರುಜಿಯವರು ಮಾತನಾಡಿದರು. ಆಗಲೇ ಮಹಾಪುಷ್ಕರ ಸ್ಥಾನದ 3ನೇ ದಿನದ ಮಹಾ ಕಾರ್ಯಕ್ರಮ ಪ್ರಾತಃಕಾಲ 4:30 ಹಿಂದೆ ಬ್ರಾಹ್ಮೀ ಮುಹೂರ್ತದಿಂದ ಪ್ರಾರಂಭವಾಯಿತು. ಬೆಳಗ್ಗೆ ಆಗಲೇ ಮಹಾಸಂಕಲ್ಪಗಳನ್ನು ಹೇಳಿ ನದಿಯಲ್ಲಿ ತೀರ್ಥವನ್ನು ತಂದು ಸಂಕಲ್ಪ ಸ್ನಾನಗಳನ್ನು ಎಲ್ಲ ಭಕ್ತಾದಿಗಳು ಸಹಿತ ಇವತ್ತಾಲೆ ಬೆಳಗ್ಗೆಯಿಂದ ಸುಮಾರು 1,000-8,000 ಜನ ಸ್ನಾನ ಮಾಡಿಕೊಂಡು ಬೆಳಗ್ಗೆ ಆಗಲೇ ಹೋಗ್ತಾ ಇದ್ದಾರೆ, ಬರ್ತಾ ಇದ್ದಾರೆ. ಇಂಥ 3ನೇ ದಿನ ಇವತ್ತು 12 ಸ್ಥಾನಗಳಲ್ಲಿ ನಾವು 1 ರಾಶಿ ದೇವತೆಯನ್ನು ಪೂಜೆಯನ್ನು ಮಾಡಿ ಆ ದೇವತೆಗೆ ಅರ್ಘ್ಯವನ್ನು ಕೊಟ್ಟು ಈ ಒಂದು ವಿಶೇಷವಾದಂಥ ಪುಷ್ಕರ ಸ್ನಾನ ಮಾಡಿಸ್ತಾ ಇದ್ದೀವಿ. ಇವತ್ತು ವಿಶೇಷವಾಗಿ ಭವ್ಯ ಬ್ರಹ್ಮಾಂಡ ಖ್ಯಾತಿಯ ನರೇಂದ್ರ ಬಾಬು ಶರ್ಮಾರವರು ಈಗಾಗಲೇ ಭವಜಿನ್ ಮುಹೂರ್ತದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಅವರಿಗೆ ಸಂಗಮಂಗಳವಾದ್ಯದೊಡನೆ ಛತ್ರಿಚಾಮದೊಡನೆ ಸ್ವಾಗತವನ್ನು ಮಾಡಿದ್ವಿ. ನದಿಯಲ್ಲಿ ವಿಶೇಷವಾದಂಥ ಮಹಾಸಂಕಲ್ಪ, ಹೇಗೆ ಬ್ರಹ್ಮಾಂಡ ಸೃಷ್ಟಿಯಾಗಿದೆಯೋ ಅದೇ ರೀತಿ ಎಲ್ಲ ದೇವತೆಗಳನ್ನು ಸ್ಮರಣೆ ಮಾಡಿ 14 ಲೋಕಗಳನ್ನು ಸ್ಮರಣೆ ಮಾಡಿ ರಂಗನಾಥನಿಗೆ ಕಾವೇರಿಗೆ ಅರ್ಘ್ಯವನ್ನು ಕೊಟ್ಟು ನದಿಯಲ್ಲಿ ಕಾವೇರಿ ವಿಶೇಷ ಮಹಾಪೂಜೆ ಮತ್ತು ಬರದ ಭಾಗ್ಯವನ್ನು ಕೊಟ್ಟು ಪೂಜೆಯನ್ನು ಮಾಡಿಸಿದ್ದಾರೆ. ಪ್ರದೋಷ ಕಾಲದಲ್ಲೂ ಸಹಿತ ಈಗ ಅನೇಕ ವಿದ್ವಾಂಸರುಗಳು ಅನೇಕ ಗಣ್ಯ ವ್ಯಕ್ತಿಗಳು ಬರ್ತಾ ಇದ್ದಾರೆ. ಜೊತೆಗೆ ತೆಲಂಗಾಣದಿಂದ ಇವತ್ತು ಆಂಧ್ರ ಪ್ರದೇಶದಲ್ಲಿ ಜಾಸ್ತಿ ಜನ ಬಂದಿದ್ದಾರೆ ಬೆಳಗ್ಗೆಯಿಂದ.
ಇನ್ನು ಅನೇಕ ಗಣ್ಯ ವ್ಯಕ್ತಿಗಳು ಬರ್ತಾ ಇದ್ದಾರೆ. ಸಾತ್ರ ಪ್ರತಿ ದಿನೇ ದಿನೇ ಜಾಸ್ತಿ ಆಗ್ತಾರೆ. ಇಂಥ ಒಂದು ಸಂದರ್ಭವನ್ನು ಯಾರು ಮಿಸ್ ಮಾಡ್ಕೊಬೇಡಿ. ಅಪರೂಪವಾದಂಥ ಮಹಾಕಾವೇರಿ ಪುಷ್ಕರ ಮಹಾಸ್ನಾನ. ಒಟ್ಟಾರೆ ಕಾವೇರಿ ಪುಷ್ಕರಕ್ಕೆ ಸ್ಥಳೀಯ ಮುಖಂಡರು ಹಂದುಕೊಂಡ ರೀತಿಗಿಂತಲೂ ಯಶಸ್ವಿಯಾಗಿದ್ದು ಇದು ಭಕ್ತರಲ್ಲಿ ಸಂತಸ ಮೂಡಿಸಿದೆ. ಪಾಂಡವಪುರ ತಾಲೂಕಿನ ವಿಶ್ವೇಶ್ವರ ನಗರ ಬಡಾವಣೆಯಲ್ಲಿರುವ ಜೆಎಂಎಫ್ಸಿ ನ್ಯಾಯಾಲಯದ ವತಿಯಿಂದ ತಾಲೂಕು ಕಾನೂನು ಸೇವಾ ಸಮಿತಿ ಹಾಗೂ ವಿವಿಧ ಇಲಾಖೆಯ ವತಿಯಿಂದ ತಾಲೂಕಿನ ವಿವಿಧ ಗ್ರಾಮಗಳಿಗೆ ಸಂಚರಿಸುವ ಕಾನೂನು ಸುರಕ್ಷತಾ ರಥವನ್ನು ಹಿರಿಯ ಶ್ರೇಣಿ ವಿಭಾಗದ ನ್ಯಾಯಾಧೀಶರಾದ ಬಿಕೆ ರವಿಕಾಂತ್ ಹಾಗೂ ಕಿರಿಯ ಶ್ರೇಣಿ ವಿಭಾಗದ ನ್ಯಾಯಾಧೀಶರಾದ ಜಗದೀಶ್ ಬೆಸರೊಟ್ಟೆ ನೇತೃತ್ವದಲ್ಲಿ ಅಧಿಕಾರಿಗಳು ಹಸಿರು ನಿಶಾನೆ ಪ್ರದರ್ಶಿಸುವ ಮೂಲಕ ಚಾಲನೆ ನೀಡಿದರು. ನ್ಯಾಯಾಲಯದ ಆವರಣದಲ್ಲಿ ನ್ಯಾಯಾಧೀಶರ ಸಮ್ಮುಖದಲ್ಲಿ ತಹಶೀಲ್ದಾರ್ ಹನುಮಂತರಾಯಪ್ಪ, ಪುರಸಭೆ ಮುಖ್ಯಾಧಿಕಾರಿ ಮಂಜುನಾಥ್ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳ ಸಮ್ಮುಖದಲ್ಲಿ ಕಾನೂನು ಸಾಕ್ಷರತಾ ಬಸ್ಗೆ ಚಾಲನೆ ನೀಡಿದರು. ಒಟ್ಟು 4 ದಿನಗಳ ಕಾಲ ತಾಲೂಕಿನ ವಿವಿಧ ಗ್ರಾಮಗಳಿಗೆ ರಥ ತೆರಳಿ ಗ್ರಾಮಸ್ಥರಿಗೆ ಕಾನೂನು ಅರಿವು ಮೂಡಿಸಲಾಗುವುದು ಎಂದು ನ್ಯಾಯಾಧೀಶರು ತಿಳಿಸಿದರು. ಇವರೇ ಹೆಚ್ಚು ತುಳಿತಕ್ಕೆ ಒಳಗಾಗ್ತಾ ಇರ್ತಕ್ಕಂಥ ಜನ ನಮ್ಮ ಒಂದು ಇದರಲ್ಲಿ, ಯಾಕಂದರೆ ಅವ್ರ ಹತ್ರ ಪಾಪ ಹಣದ ಒಂದು ಸಹಾಯನು ಅವರಿಗೆ ಇರೋದಿಲ್ಲ. ಯಾಕಂದರೆ ಅವ್ರಿಗೆ ಏನೋ ಒಂದು ಸಮಸ್ಯೆ ಬಂತು, ಅದನ್ನು ಬಗೆಹರಿಸ್ಕೊಳ್ತಕ್ಕಂಥ ಒಂದು ಶಕ್ತಿ ಸಾಮರ್ಥ್ಯ ಅವ್ರಿಗೆ ಇರೋದಿಲ್ಲ. ಯಾಕಂದರೆ ಅವರು ಒಬ್ಬರು ವಕೀಲರನ್ನು ನೇಮಕ ಮಾಡಿಕೊಂಡು ಅವರಿಗೆ ಫೀಸ್ ಕೊಟ್ಟು ನ್ಯಾಯಾಲಯದ ಶುಲ್ಕ ಪಾವತಿ ಮಾಡಿ ತಮ್ಮ ಒಂದು ಪ್ರಕರಣವನ್ನು ಅಥವಾ ತಮ್ಮ ಒಂದು ವ್ಯಾಜ್ಯವನ್ನು ನ್ಯಾಯಾಲಯದಲ್ಲಿ ನಡೆಸ್ಕೊಳ್ತಕ್ಕಂಥ ಒಂದು ಶಕ್ತಿ ಅವ್ರಿಗೆ ಇರೋದಿಲ್ಲ. ಅವರು ಒಂದು ಸಮಸ್ಯೆಯನ್ನು ಪಾಪ ಒಂದು ಸಮಸ್ಯೆಯಲ್ಲೇ ನರಳುತ್ತಾ ಇರ್ತಾರೆ. ಒಂದು ಸಮಸ್ಯೆ ಬಂದರೂ ಕೂಡ ಅದನ್ನು ಪರಿಹಾರ ಮಾಡ್ಕೊಳ್ತಕ್ಕಂಥ ಒಂದು ಶಕ್ತಿ ಸಾಮರ್ಥ್ಯಗಳು ಅವರಿಗೆ ಬಹಳ ಕಡಿಮೆ ಇರ್ತದೆ. ಹಾಗಾಗಿ ಅಂಥವರಿಗೆ ಒಂದು ಸಹಾಯ ಮಾಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಈ ಒಂದು ಕಾನೂನು ಸೇವೆಗಳ ರಥ ಒಂದು ಬಂದಿದೆ. ಇದರ ಪಾಂಡವಪುರ ಪಟ್ಟಣದಲ್ಲಿ ಬಿಪಿಎಲ್ ಕಾರ್ಡ್ ಹೊಂದಿದ ಕಡುಬಡ ಕುಟುಂಬಸ್ಥರಿಗೆ ಪುರಸಭೆ ಅನುದಾನದ ಅಡಿಯಲ್ಲಿ ಪುರಸಭೆ ಅಧ್ಯಕ್ಷೆ ಎಚ್ ವಿ ರಾಧಾಮಣಿ ನೇತೃತ್ವದಲ್ಲಿ ಉಚಿತವಾಗಿ ಗ್ಯಾಸ್ ಹಾಗೂ ಸಿಲಿಂಡರ್ಗಳನ್ನು ವಿತರಿಸಲಾಯಿತು. ಮನೆ ನಿರ್ಮಿಸಲು ಪಡೆದಿದ್ದ ಸಾಲ ಹಾಗೂ ಬಡ್ಡಿಯನ್ನು ಮನ್ನಾ ಮಾಡಿರುವ ಹಿನ್ನೆಲೆಯಲ್ಲಿ ಫಲಾನುಭವಿಗಳಿಗೆ ಸಾಲ ಮನ್ನಾ ಪತ್ರವನ್ನು ವಿತರಿಸಲಾಯಿತು. ಪಾಂಡವಪುರ ಪುರಸಭೆಗೆ ನೂತನ ಅಧ್ಯಕ್ಷರಾಗಿ ಜೆಡಿಎಸ್ ಪಕ್ಷದ ತಾಯಮ್ಮ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿಯಾದ ತಹಶೀಲ್ದಾರ್ ಹನುಮಂತಪ್ಪ ಘೋಷಣೆ ಮಾಡಿದರು. ಸಂಸದರಾದ ಸಿಎಸ್ ಪುಟ್ಟರಾಜು ಪುರಸಭೆಗೆ ಭೇಟಿ ನೀಡಿ ಶುಭ ಕೋರಿದರು. ಈ ಸಂದರ್ಭದಲ್ಲಿ ಎಚ್ ವಿ ರಾಧಾಮಣಿ, ಡಿ ಶ್ರೀನಿವಾಸ್, ಆರ್ ಸೋಮಶೇಖರ್ ಮತ್ತಿತರರು ಹಾಜರಿದ್ದರು. ಕೆಆರ್ಪೇಟೆ ತಾಲೂಕಿನ ಹಕ್ಕಿ ಹೆಬ್ಬಾಳು ಹೋಬಳಿ ತ್ರಿವೇಣಿ ಸಂಗಮದಲ್ಲಿ ಕೃಷ್ಣರಾಜಸಾಗರ ಹಿನ್ನೀರಿನಲ್ಲಿ ಕಾವೇರಿ ನದಿಗೆ ಅಡ್ಡಲಾಗಿ ಸೇತುವೆ ನಿರ್ಮಾಣ ಕಾರ್ಯ ಪ್ರಗತಿಯಲ್ಲಿದೆ. ವ್ಯಾಪಾರ ವಹಿವಾಟಿನ ಅಭಿವೃದ್ಧಿಗೆ ವರದಾನವಾಗಲಿರುವ ಸೇತುವೆ ಕೃಷ್ಣರಾಜಸಾಗರ ಮತ್ತು ಮೈಸೂರಿಗೆ ನೇರ ಸಂಪರ್ಕವಾಗಿದೆ. 25 ವರ್ಷಗಳ ಈ ಭಾಗದ ಜನರ ಕನಸು ನನಸಾಗುವ ಕಾಲ ಹತ್ತಿರ ಬಂದಿದ್ದು ಜನರಲ್ಲಿ ಹರ್ಷ ವ್ಯಕ್ತವಾಗಿದೆ. ಕೆಆರ್ಪೇಟೆ ತಾಲೂಕಿನ ಬಣ್ಣೇನಹಳ್ಳಿಯಲ್ಲಿ ಚಿಕ್ಕಿಕಟ್ಟೆಯ ಹೂಳೆತ್ತುವ ಕಾರ್ಯ ಹಾಗೂ ಏರಿಯಾ ಅಭಿವೃದ್ಧಿ ಕೆಲಸಕ್ಕೆ ಶಾಸಕರಾದ ನಾರಾಯಣಗೌಡ ಭೂಮಿ ಪೂಜೆ ನೆರವೇರಿಸಿ ಪಶು ಪಕ್ಷಿಗಳು ಕುಡಿಯಲು ಹಾಗೂ ಅಂತರ್ಜಲದ ಮಟ್ಟವು ಹೆಚ್ಚಲು ಕೆರೆ ಕಟ್ಟೆಗಳನ್ನು ರಕ್ಷಿಸಿ ಜೋಪಾನ ಮಾಡುವುದು ಅತ್ಯಗತ್ಯ ಎಂದು ಮನವಿ ಮಾಡಿಕೊಂಡರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷೆ ಗಾಯತ್ರಿ ರೇವಣ್ಣ, ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷರಾದ ಜಾನಕಿರಾಮ್, ಜಿಲ್ಲಾ ಪಂಚಾಯತ್ ಸಹಾಯಕ ಕಾರ್ಯಪಾಲಕ ಅಭಿಯಂತರ ಬಸವರಾಜು, ಪ್ರತಿನಿಧಿಗಳು ಹಾಗೂ ಮುಖಂಡರು ಸೇರಿದಂತೆ ಶ್ರೀರಂಗಪಟ್ಟಣದಲ್ಲಿ ನಡೆಯಲಿರುವ ನಾಡಹಬ್ಬ ದಸರಾ ಮಹೋತ್ಸವ ಆಚರಣೆಯ ಕುರಿತು ಜಿಲ್ಲಾ ಪಂಚಾಯಿತಿಯ ಕಾವೇರಿ ಸಭಾಂಗಣದಲ್ಲಿ ಸಭೆ ಕರೆಯಲಾಗಿತ್ತು. ಸಭೆಯನ್ನುದ್ದೇಶಿಸಿ ಜಿಲ್ಲಾಧಿಕಾರಿಗಳಾದ ಮಂಜುಶ್ರೀಯವರು ಮಾತನಾಡಿದರು. ಆಚರಣೆ ಮಾಡ್ತಾ ಇದ್ದೀವಿ. ಮೊದಲು 24ನೇ ತಾರೀಕಿಂದ 27ನೇ ತಾರೀಕು ಆಚರಣೆ ಮಾಡ್ಬೇಕಂತ ಅನ್ಕೊಂಡಿದ್ದು, ಆದರೆ ಅಲ್ಲಿನ ಗುರುಗಳು ಸಾಂಪ್ರದಾಯಿಕವಾಗಿ 24ರಿಂದ 26ನೇ ತಾರೀಕು ಒಂದು ಪಂಚಾಂಗ ನೋಡಿ ಅವರು ಒಂದು ಸಭೆ
ಮಾಡಿಕೊಟ್ಟಿದ್ದಾರೆ. ಅದರಂತೆ 24, 25 ಮತ್ತು 26ನೇ ತಾರೀಕು ನಾವು 3 ದಿನಗಳ ಕಾಲ ಶ್ರೀರಂಗಪಟ್ಟಣ ದಸರಾವನ್ನು ಆಚರಣೆ ಮಾಡ್ತಾ ಇದ್ದೀವಿ. 24ನೇ ತಾರೀಕು ಜಂಬೂ ಸವಾರಿಯನ್ನು ಮಾಡುವುದು ಅಂತ ಈಗಾಗಲೇ ನಿರ್ಧಾರ ಆಗಿದೆ. ಅದರಂತೆ ನಾವು ಮೈಸೂರು ಜಿಲ್ಲಾಧಿಕಾರಿಗಳನ್ನ ಸುಸಜ್ಜಿತ ಆನೆಗಳು ಮತ್ತು ದೇವಿಯ ಮೆರವಣಿಗೆ ಮಂಟಪವನ್ನು ಕೊಡಬೇಕಂತ ಕೂಡ ಕೋರಿಕೆ ಮಾಡ್ಕೊಂಡಿದ್ದೀವಿ. ಅದರಂತೆ ಅವರು ಕೊಡ್ತೀವಿ ಅಂತ ಕೂಡ ಭರವಸೆಯನ್ನು ಕೊಟ್ಟಿದ್ದಾರೆ. ಅದಲ್ಲದೆ ಅವತ್ತಿನ ದಿನ ಜಂಬೂ ಸವಾರಿಯಲ್ಲಿ ವಿವಿಧ ಇಲಾಖೆಗಳ ಟ್ಯಾಬ್ಲೋಗಳು ಕೂಡ ಅಂದಿನ ಮೆರವಣಿಗೆಯಲ್ಲಿ ಪಾಲ್ಗೊಂಡಿರ್ತವೆ. ಆ ಟ್ಯಾಬ್ಲೋಗಳಲ್ಲಿ ಇಲಾಖೆಯಿಂದ ಕೈಗೊಂಡಿರುವಂತಹ ಮಹತ್ವಾಕಾಂಕ್ಷಿ ಯೋಜನೆಗಳಿದೆ, ಅದರ ಬಗ್ಗೆ ಕಿರು ಪರಿಚಯವನ್ನು ಮಾಡಿಕೊಡುವಂತಹದ್ದು. ಅದು ಎಲ್ಲ ಇಲಾಖೆಗಳು, ಅದು ಶಿಕ್ಷಣ ಇಲಾಖೆ ಇರ್ಬೋದು, ಸಮಾಜ ಕಲ್ಯಾಣ ಇಲಾಖೆ ಇರಬಹುದು, ಪುರಸಭೆಗಳು ಮತ್ತು ತಾಲೂಕು ಪಂಚಾಯತ್, ಈ ರೀತಿ ಎಲ್ಲ ಸುಮಾರು 10 ಇಲಾಖೆಗಳ ಟ್ಯಾಬ್ಲೋಗಳು ಕೂಡ ಅವತ್ತಿನ ದಿನ ಜಂಬೂ ಸವಾರಿಯಲ್ಲಿ ಪಾಲ್ಗೊಳ್ತವೆ. ಈ ಕುರಿತು ಶಾಸಕರಾದ ರಮೇಶ್ ಬಾಬು ಬಂಡಿ ಸಿದ್ದೇಗೌಡರು ಮಾತನಾಡಿದರು. 24ರಿಂದ 26ರವರೆಗೆ 3 ದಿವಸ ನಾಡಹಬ್ಬ ದಸರಾವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಜಿಲ್ಲಾಡಳಿತ ಅದಕ್ಕೆ ಸಜ್ಜಾಗ್ತಾ ಇದೆ. ನಿಮ್ಮ ಸರ್ಕಾರ ಬಹಳ ಅತ್ಯಗತ್ಯ. ಎಲ್ಲ ಇಲಾಖೆಯ ಮುಖ್ಯಸ್ಥರು ಕೈ ಮಾಡಿ ನಮ್ಮ ಸರ್ಕಾರವನ್ನು ಕೋರ್ತೇನೆ. ಶ್ರೀರಂಗಪಟ್ಟಣ ಕ್ಷೇತ್ರದ ಜನತೆ ಪರವಾಗಿ ವೈಯಕ್ತಿಕವಾಗಿ ತಮ್ಮ ಬಿಡುವಿಲ್ಲದ ಸಮಯವನ್ನು ದಯಮಾಡಿ ಬದಿಗಿಟ್ಟು ಒಂದು ಅತ್ಯಂತ ಯಶಸ್ವಿ ಆಯಿತು ಅನ್ನುವಂಥ ಕೀರ್ತಿ ನಿಮ್ಮೆಲ್ಲರಿಗೆ ಸಲ್ಲಿ. ಆ ಮೂಲಕ ಜಿಲ್ಲಾಡಳಿತಕ್ಕೆ ಬರ್ತದೆ. ಲೋಪದೋಷಗಳಾದರೆ ಲೋಪದೋಷಗಳನ್ನ ಹೋಗ್ಲಿಕ್ಕೆ ನಾವಿದ್ದೇವೆ. ಯಾವುದು ಲೋಪದೋಷಗಳನ್ನು ಹುಡುಕೋದಕ್ಕೆ ಒಂದು ಸಹಜವಾದಂಥ ಒಂದು ಕ್ರಿಯೆ ಇರ್ತದೆ. ಅವೆಲ್ಲವನ್ನು ಮೀರಿ ಇದ್ದ ವ್ಯವಸ್ಥೆಯಲ್ಲಿ ಇದ್ದಷ್ಟು ನಮಗೆಷ್ಟು ಅನುದಾನ ಕ್ರೋಢೀಕರಣ ಆಗ್ತದೆ. ಆ ವ್ಯವಸ್ಥೆಯಲ್ಲಿ ಎಷ್ಟು ಕಾರ್ಯಕ್ರಮಗಳನ್ನು ಮಾಡಬಹುದು, ಎಷ್ಟು ಜನಪರವಾಗಿ ಜನಮಾನಸದಲ್ಲಿಬಹುದು ದಸರಾ. ಆ ದಸರಾವನ್ನು ಉಳಿಸ್ಲಿಕ್ಕೆ ಎಲ್ಲ ಇಲಾಖೆಯ ಅಧಿಕಾರಿ ಮಿತ್ರರು ಎಲ್ಲ ಸಂಘಟನೆಗಳು ಕೈಮಾಡಿ ಸಹಕಾರವನ್ನು ಕೋರ್ತೇನೆ. ಈ ಸಂದರ್ಭದಲ್ಲಿ SP ರಾಧಿಕಾ, ASP ಲಾವಣ್ಯ, ADC ವಿಜಯ್, ಕೃಷ್ಣರಾಜು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಜಿಲ್ಲೆಯ ಎಲ್ಲಾ ಸರ್ಕಾರಿ ಕಚೇರಿಗಳಲ್ಲಿ ಕಡ್ಡಾಯವಾಗಿ ಶ್ರೀ ಬಸವೇಶ್ವರರ ಭಾವಚಿತ್ರವನ್ನು ಅಳವಡಿಸಬೇಕೆಂದು ಒತ್ತಾಯಿಸಿ ಸುಂಡಹಳ್ಳಿ ಸೋಮೂರವರು ಮನವಿ ಪತ್ರ ಸಲ್ಲಿಸಿ ಮಾತನಾಡಿದರು. ಜನಸಾಮಾನ್ಯರ ವೇದಿಕೆ ವತಿಯಿಂದ ವಿವಿಧ ಸಂಘಟನೆಗಳ ಪ್ರಮುಖರು ಹಾಗೂ ಮಹಿಳಾ ಮುಖಂಡರು, ರೈತ ನಾಯಕರು, ಪ್ರಗತಿಪರ ಚಿಂತಕರು, ಬಸವಾಭಿಮಾನಿಗಳು ಎಲ್ಲ ಸೇರಿ ಇವತ್ತು ಜನಸಾಮಾನ್ಯರ ವೇದಿಕೆ ವತಿಯಿಂದ ಮಂಡ್ಯ ಜಿಲ್ಲೆಯಲ್ಲಿ ಜಿಲ್ಲಾಡಳಿತ ರಾಜ್ಯದ ಮುಖ್ಯಮಂತ್ರಿಗಳ ಆದೇಶವನ್ನು ಸಹ ಸರಿಯಾಗಿ ಪಾಲಿಸದೆ ಅಲ್ಲಿಂದ ರಾಜ್ಯದಿಂದ ಕಳಿಸಿರ್ತಕ್ಕಂಥ ಬಸವಣ್ಣನವರ ಭಾವಚಿತ್ರಗಳು, ಸಾವಿರಾರು ಭಾವಚಿತ್ರಗಳನ್ನು ವಾರ್ತಾ ಇಲಾಖೆಯ ಕಚೇರಿಗಳ ಒಂದು ಗೋಡನ್ನಲ್ಲಿ ಹಾಕಿದರೆ ಇದನ್ನು ನಾವು ಕಣ್ಣಾರ ನೋಡಿ ನಮಗೆ ಭಾಳ ಮನಸ್ಸು ನೊಂದಿದೆ. ಬಸವಣ್ಣನವರ ಒಂದು ಏನೋ ಒಂದು ಅವರ ಆಡಳಿತ, ಅವರ ಕ್ರಾಂತಿ ಇಡೀ ಸಮಾಜಕ್ಕೆ, ಪ್ರತಿ ಜನಸಾಮಾನ್ಯರಿಗೆ ಬೇಕಾಗುವ ಒಂದು ಉದ್ದೇಶವನ್ನು ಇಟ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ಈ ರಾಜ್ಯದಲ್ಲಿ ಆದೇಶ ಮಾಡಿದರೂ ಸಹ ಜಿಲ್ಲಾಡಳಿತ ಇನ್ನೂ ಇದರ ಬಗ್ಗೆ ತ್ವರಿತ ತಗೊಂಡು ಜಿಲ್ಲೆಯ ಎಲ್ಲ ಆರೋಗ್ಯ, ಪೊಲೀಸ್ ಇಲಾಖೆ, ನಗರಸಭೆ, ಪಟ್ಟಣ ಪಂಚಾಯಿತಿ, ತಹಸೀಲ್ದಾರ್ ಕಚೇರಿಗಳು ಹಾಗೂ ಎಲ್ಲ ಗ್ರಾಮ ಪಂಚಾಯಿತಿಗಳ ಕಚೇರಿಗಳಲ್ಲಿ ಕೂಡಲೇ ಅವರು ಅದನ್ನು ಕಟ್ಟಾಕ್ಸಕ್ಕೂ ಆಗಲ್ಲ ಅಂತಂದರೆ ನಮ್ಮ ಜನಸಾಮಾನ್ಯರ ವೇದಿಕೆಯಿಂದಲೇ ನಾವೇ ಕಟ್ಟಾಕ್ಸಿ ನಾವೇ ಸಹ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಜಿಲ್ಲಾಡಳಿತ ದಯಮಾಡಿ ಅದಕ್ಕೆ ಅವಕಾಶನ ನಮಗೆ ಕೊಡೋದೇ ಆದರೆ, ನಾವು ಇದು ಮಾಡೋಕ್ಕಾಗಲ್ಲ ಅಂತ ಹೇಳಿ ನಮ್ಗೆ ಕೊಡೋದೇ ಆದರೆ ಜನಸಾಮಾನ್ಯರ ವೇದಿಕೆ ಇದನ್ನು ನಾವು ಮಾಡ್ಕೊಳ್ಳೋಕೆ ರೆಡಿ ಇದ್ದೀವಿ. ಈ ಕಾರ್ಯ ಈ ಒಂದು 4 ದಿವಸದಲ್ಲೇ ಆಗಲಿಲ್ಲ ಅಂತಂದರೆ ಮುಂದೆ ಇದ್ರ ವಿರುದ್ಧವಾಗಿ ಉಗ್ರ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಬೇಕಾಗತ್ತೆ ಅಂತ ಹೇಳ್ತಾ ನಾನು ಹೇಳೋ ಮಾತನ್ನು ಮುಗಿಸ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ MB ಶ್ರೀನಿವಾಸ್, ಗುರುಪ್ರಸಾದ್,
ಮಲ್ಲಿಕಾರ್ಜುನಯ್ಯ ಸೇರಿದಂತೆ ಇತರರು ಹಾಜರಿದ್ದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಮಂಡ್ಯ ನಗರಸಭೆ ವತಿಯಿಂದ ಇಂದು ಬ್ರಹ್ಮಶ್ರೀ ನಾರಾಯಣ ಗುರು ಜಯಂತಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಬ್ರಹ್ಮಶ್ರೀ ನಾರಾಯಣ ಗುರು ಅಲಂಕೃತ ಭಾವಚಿತ್ರದ ಮೆರವಣಿಗೆಯು ಡಿಸಿ ಕಚೇರಿಯಿಂದ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಕಲಾಮಂದಿರವನ್ನು ತಲುಪಿತು. ಸಮಾವೇಶವನ್ನು ಶಾಸಕರಾದ ಸಿಎಸ್ ಪುಟ್ಟರಾಜುರವರು ಜ್ಯೋತಿ ಬೆಳಗಿಸುವುದರೊಂದಿಗೆ ಉದ್ಘಾಟಿಸಿದರು. ಈ ಕುರಿತು ತಗ್ಗಹಳ್ಳಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಕೆಜಿ ಗುರುಸ್ವಾಮಿ ಮಾತನಾಡಿದರು. ಈ ತಾಳೆ ಮತ್ತು ಕಲ್ಯಾಣ ಎನ್ನುವಂತಹ ಒಂದು ಪದ್ಧತಿ ಆಚರಣೆ, ಅದರ ಅಂಶ ಏನಂತಂದ್ರೆ ಬಾಲಕಿಯರಿಗೆ 12 ವರ್ಷಗಳಾದಾಗ ಅವರಿಗೆ ಒಂದು ತಾಳೆ ಕಟ್ಟು ಎನ್ನುವಂತಹ ಹೆಸರಿನಲ್ಲಿ ಅಣಕು ವಿವಾಹವನ್ನು ಮಾಡ್ತಾ ಇರ್ತಾರೆ. ಈ ಒಂದು ಕೆಟ್ಟ ಪದ್ಧತಿಯಾಗಿ ಗೋಚರಾಗಿರುತ್ತೆ. ಇಂತಹ ಎಲ್ಲಾ ಪರಿಸ್ಥಿತಿಯಿಂದ ಅವಲೋಕನೆಯನ್ನು ಮಾಡಿದಂತಹ ಸ್ವಾಮಿ ವಿವೇಕಾನಂದರು ಕೇರಳ ರಾಜ್ಯ ಭಾರತ ದೇಶದ ಉಚ್ಚಾರ ಸಂತೆ ಇದ್ದಂತೆ ಹೇಳಿ ತಮ್ಮ ಬೇಸರವನ್ನು ವ್ಯಕ್ತಪಡಿಸಿ ಬಂದಿರ್ತಾರೆ. ಮುಂದೆ ಇದೇ ಒಂದು ಪರಿಸ್ಥಿತಿಯಲ್ಲಿದ್ದಾಗ ಶ್ರೀ ಗುರುವಾರ್ಯರು ಬರ್ತಾರೆ. ತಮ್ಮ ವಿಚಾರಧಾರೆಯ ಮೂಲಕ ಯಾವುದೇ ಸಂಘರ್ಷವನ್ನು ಕೈಗೊಳ್ಳದೆ ಮೇಲು ಜಾತಿಯವರನ್ನು ಈಗಲೇ ತಮ್ಮ ವೈಚಾರಿಕ ಕ್ರಾಂತಿಯ ಮುಖಾಂತರವೇ ಕೇರಳ ರಾಜ್ಯದಲ್ಲಿ ಸಾಮಾಜಿಕ ಪುನರುತ್ಥಾನವನ್ನು ಕೈಗೊಳ್ಳುವುದಕ್ಕೋಸ್ಕರ ಒಂದು ತಮ್ಮ ಅರ್ಪಣೆಯನ್ನು ಮಾಡಿಕೊಂಡು ಆ ಒಂದು ಕ್ರಿಯೆಯಲ್ಲಿ ಅವರ ಯಶಸ್ಸನ್ನು ಪಡ್ಕೊಳ್ತಾರೆ ಅಥವಾ ಅಕ್ಷರ ಕ್ರಾಂತಿಯ ನಾಂದಿಯನ್ನು ಮಾಡಿ ತನ್ನ ಮೂಲಕ ವೈಚಾರಿಕ ಜಗತ್ತಿಗೆ ಕೇರಳ ಒಂದು ಸಮರ್ಪಣೆಯನ್ನು ಮಾಡ್ತಾರೆ ಅಂತ ಅನುಮೋದನೆಯನ್ನು ನಾವು ಪಾದಸ್ಮರಣೀಯವಾಗಿ ನೆನೆಸ್ಕೋಬೇಕಾದದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಈ ಸಂದರ್ಭದಲ್ಲಿ ನಗರಸಭಾ ಅಧ್ಯಕ್ಷರಾದ ಹೊಸಹಳ್ಳಿ ಬೋರೇಗೌಡ, ತಾಲೂಕು ಪಂಚಾಯತ್ ಅಧ್ಯಕ್ಷರಾದ ಕೆಎಂ ವೀರಪ್ಪ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಕಾವೇರಿ ನದಿಯಲ್ಲಿ ಆರಂಭವಾಗಿರುವ ಕಾವೇರಿ ಪುಷ್ಕರ 5ನೇ ದಿನಕ್ಕೆ ಕಾಲಿಟ್ಟಿದ್ದು ಸಹಸ್ರಾರು ಭಕ್ತರು ಇಂದೂ ಸಹ ಕಾವೇರಿ ನದಿಯಲ್ಲಿ ಮಿಂದೆದ್ದರು. ಈ ಸಂದರ್ಭದಲ್ಲಿ ಗುರುಗಳಾದ ಭಾನುಪ್ರಕಾಶ್ ಶರ್ಮಾರವರು ಮಾತನಾಡಿದರು. ಒಂದು ಮಹಾಸ್ನಾನ ಯಜ್ಞ ನಡೀತಾರೆ, ಈಗಾಗಲೇ 18ನೇ 12ನೇ ತಾರೀಕಿಂದ 23ವರೆಗೂ ನಡೀತಾರೆ. ಸ್ನಾನ ಯಜ್ಞದಲ್ಲಿ ಭಾರತದ ವಿವಿಧ ಮೂಲೆಯಿಂದ ಕರ್ನಾಟಕ, ತಮಿಳುನಾಡು, ಆಂಧ್ರಪ್ರದೇಶ, ತೆಲಂಗಾಣ, ಮಹಾರಾಷ್ಟ್ರ, ಉತ್ತರ ಪ್ರದೇಶ ಭಕ್ತಾದಿಗಳು ಬರ್ತಾ ಇದ್ದಾರೆ. ಸಮಾರೋಪಾದಿಯಲ್ಲಿ ಬರ್ತಾ ಇದ್ದಾರೆ. ಇವತ್ತಾಲೇ ಸ್ನಾನವನ್ನ 25,000 ಜನದ ಮೇಲೆ ಮಾಡಿದ್ದಾರೆ. ನಾಳೆ 1,00,000 ಜನ ಸೇರ್ತಾ ಇದ್ದಾರೆ. ಮಹಾಕುಂಭಗಳು ಅದ್ಭುತವಾಗಿ ನಡೀತಾ ಇದೆ. ಸ್ನಾನ ಯಜ್ಞ ಕಾವೇರಿಯಲ್ಲಿ ಮುಳುಗಿ ಪುನೀತರಾಗಿ ತೀರ್ಥವನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಎಲ್ರೂ. ಆದ್ರಿಂದ ಕಾರ್ಯಕ್ರಮ ಯಶಸ್ವಿಯಾಗಲಿ. ಇವತ್ತಾಲೆ ಪ್ರಾತಃ ಕಾಲದಿಂದ ಮಹಾಸ್ನಾನ 4 ಗಂಟೆಗೆ ಸಾಧುಗಳು, ಸಾಯಂಕಾಲ ವಿಶೇಷವಾಗಿ ಸ್ವಾಮಿಗಳು ಶಿವಗಂಗಾ ಸಂಸ್ಥಾನದ ಶಂಕರಾಚಾರ್ಯ ಗುರುಗಳು ಬರ್ತಾ ಇದ್ದಾರೆ. ಅವರು ಮಹಾಆರತಿಯಲ್ಲಿ ಭಾಗವಹಿಸ್ತಾರೆ. ಇನ್ನು ಅನೇಕ ವಿದ್ವಾಂಸರುಗಳು ಎಲ್ಲರೂ ಸಹಿತ ಬರ್ತಾ ಇದ್ದಾರೆ. ಹೀಗೆ ಕಾರ್ಯಕ್ರಮ 23ರವರೆಗೂ ಇನ್ನು ನಡೀತಾ ಇರುತ್ತೆ. ಸ್ಥಾನಕ್ಕೆ ಜನಗಳು ಒಂದೇ ಕಡೆ ಬರಬೇಡಿ, ಎಲ್ಲ ಕಡೆ ಹೋಗಿ. ತಲಕಾಡು, ಟಿ ನರಸೀಪುರ ಮತ್ತು ಎಲ್ಲ ಕಡೆ ರಾಮನಾಥಪುರದಲ್ಲೂ ಮಾಡಬಹುದು. ಪಾಂಡವಪುರ ತಾಲೂಕಿನ ದೇವೇಗೌಡನ ಕೊಪ್ಪಲು ಜ್ಞಾನಬಂಧು ಶಾಲೆಯಲ್ಲಿ ಕಿಕ್ಕೇರಿಯ ಜಾದೂಗರ್ ನೇತೃತ್ವದಲ್ಲಿ ಶಾಲಾ ಮಕ್ಕಳಿಗೆ ಜಾದು ಪ್ರದರ್ಶನ ಮಾಡಲಾಯಿತು.
ಈ ಸಂದರ್ಭದಲ್ಲಿ ಎಂಆರ್ ಕುಮಾರಸ್ವಾಮಿ ಸೇರಿದಂತೆ ಕೆಆರ್ಪೇಟೆ ತಾಲೂಕಿನ ಹಗ್ರಹಾರ ಬಾಚಹಳ್ಳಿಗೆ ಹೋಗುವ ಮುಖ್ಯ ರಸ್ತೆಯ ಸ್ಥಿತಿ ತುಂಬಾ ಹದಗೆಟ್ಟಿದ್ದು ಸದರಿ ರಸ್ತೆ ರಿಪೇರಿ ಮಾಡಲು ಹಲವು ಬಾರಿ ಪಿಡಬ್ಲ್ಯೂಡಿ ಇಂಜಿನಿಯರ್ ಕಿಜರ್ ಅಹಮದ್ ಅವರಿಗೆ ಗ್ರಾಮದ ಮುಖಂಡರಾದ ಆರ್ ವೆಂಕಟಸುಬ್ಬೇಗೌಡರು ಮನವಿ ಸಲ್ಲಿಸಿದ್ದರು. ಯಾವುದೇ ಕ್ರಮ ಕೈಗೊಂಡಿಲ್ಲ.